ನನ್ನ ಹೆಸರು ಕುಮಾರಸ್ವಾಮಿ ಎನ್. ನಾನು ಶ್ರೀ ರೇವಣಸಿದ್ದೇಶ್ವರ ಪ್ರೌಢಶಾಲೆಯಿಂದಘಟ್ಟ ಇಲ್ಲಿ ದೈಹಿಕ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಾವು 8ನೇ ತರಗತಿಯಲ್ಲಿ ವಾಲಿಬಾಲ್ ಬಗ್ಗೆ ನಾವು ಸವಿಸ್ತಾರವಾಗಿ ಅಧ್ಯಯನ ಮಾಡಿದ್ವಲ್ವಾ, ಹಾಗೆ ಇವತ್ತಿನ ಒಂದು ಪಾಠ 9ನೇ ತರಗತಿಯ ಗುಂಪು ಆಟಗಳಲ್ಲಿ ಅಧ್ಯಾಯ 2 ವಾಲಿಬಾಲ್ ಅಲ್ವಾ, ಅಧ್ಯಾಯ 2 ವಾಲಿಬಾಲ್ ಅನ್ನೋ ಒಂದು ಪಾಠದ ಬಗ್ಗೆ ಇವತ್ತು ನಾವು ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ಹಾಗಾದ್ರೆ ವಿಷಯ ದೈಹಿಕ ಶಿಕ್ಷಣ. ತರಗತಿ 9. ನೋಡಿ ಮಕ್ಕಳೇ, ನಾವು ನೀವೆಲ್ಲ 8ನೇ ತರಗತಿಯಲ್ಲಿ ವಾಲಿಬಾಲ್ ಬಗ್ಗೆ ಸವಿಸ್ತಾರವಾಗಿ ಅಧ್ಯಯನ ಮಾಡಿದಿರಲ್ವಾ. ವಾಲಿಬಾಲ್ ಆಟದಲ್ಲಿ ಬಳಸ್ತಕ್ಕಂಥ ಚೆಂಡು, ಆ ಚೆಂಡಿನ ತೂಕ ಎಷ್ಟು, ಅಂಕಣಗಳು, ಅಳತೆಗಳು, ಹಾಗೆ ನೆಟ್ಟಿನ ಎತ್ತರ ಆಗಿರ್ಬೋದು, ಆಂಟೆನಗಳು, ಇವನ್ನೆಲ್ಲನೂ ನೋಡಿದ್ರೆ ವಾಲಿಬಾಲ್ ಅದರಲ್ಲಿ ಪಾಠದಲ್ಲಿ ಇವೆಲ್ಲವೂ ಸಹ ಬರ್ತಾವಲ್ವಾ. ಹಾಗಾದ್ರೆ ಇವತ್ತು ನಾವು ಏನ್ ತಿಳಿಯೋಣ ವಿದ್ಯಾರ್ಥಿಗಳೇ ಅಂದ್ರೆ, ವಾಲಿಬಾಲ್ ಆದ್ಯದಲ್ಲಿ ಕೆಳಗಿನ ಅಂಶಗಳನ್ನು ನಾವು ತಿಳಿಯುತ್ತೇವೆ. ನೋಡಿ, ಗುಂಪು ಆಟಗಳಲ್ಲಿ ವಾಲಿಬಾಲ್ ಅಲ್ಲಿ ಈ ಕೆಳಕಂಡ ಅಂಶಗಳನ್ನು ನಾವು ತಿಳಿಯಬಹುದು. ಏನಪ್ಪ ಅಂದ್ರೆ, ನಾವು 8ನೇ ತರಗತಿಯಲ್ಲಿ ವಾಲಿಬಾಲ್ ಬಗ್ಗೆ ಸವಿಸ್ತಾರವಾಗಿ ಅದ್ರ ಬಗ್ಗೆ ತಿಳ್ಕೊಂಡಿದ್ವಲ್ವಾ, ಅದು ಸವಿಸ್ತಾರವಾಗಿ ಅಧ್ಯಯನ ಮಾಡಿದ್ವಿ. ಹಾಗೆ ಈಗ 9ನೇ ತರಗತಿಗೆ ಅದರ ಮುಂದುವರೆದ ಭಾಗವಾಗಿ ಏನಪ್ಪ ಅಂದ್ರೆ, ವಾಲಿಬಾಲ್ ಆಟದ ಕೆಲವು ತಂತ್ರಗಳು. ಏನು ವಾಲಿಬಾಲ್ ಆಟದ ಕೆಲವು ತಂತ್ರಗಳು ಏನು ಅಲ್ವಾ, ನೋಡಿ, ತಂತ್ರಗಳು ಅಂದ್ರೆ ಕೌಶಲ್ಯಗಳು, ತಂತ್ರಗಳು. ವಾಲಿಬಾಲ್ ಆಟದಲ್ಲಿ ಬರ್ತಕ್ಕಂತ ತಂತ್ರಗಳ ಬಗ್ಗೆ ತಿಳಿಯೋಣ. ನಾವು ಯಾವ ತಂತ್ರಗಳನ್ನ ಯೂಸ್ ಮಾಡಬಹುದು ಈ ವಾಲಿಬಾಲ್ ಒಂದು ಕ್ರೀಡೆಯಲ್ಲಿ ಅಥವಾ ಆಟದಲ್ಲಿ, ಯಾವ ಒಂದು ಕೌಶಲ್ಯಗಳನ್ನ ಬಳಸಿಕೊಂಡು ನಾವು ವಾಲಿಬಾಲ್ ಆಟ ಆಡಬಹುದು, ಹಾಗೆ ವಾಲಿಬಾಲ್ ಅಲ್ಲಿ ಒಂದು ಉತ್ತಮವಾದ ಕ್ರೀಡಾಪಟು ಆಗ್ಬೇಕು ಅಂದ್ರೆ ಯಾವ ತಂತ್ರಗಳನ್ನ ನಾವು ಕಲಿಯಬೇಕು ಅನ್ನೋದನ್ನ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ. ವಾಲಿಬಾಲ್ ಆಟವು ಕ್ರೀಡಾ ಕ್ಷೇತ್ರದಲ್ಲಿ ಸರಳವಾದ ಮತ್ತು ಕ್ರಿಯಾಶೀಲವಾದ ಆಟವಾಗಿದೆ. ಏನಾಗಿದೆ ವಾಲಿಬಾಲ್ ಏನಪ್ಪಾ ಅಂದ್ರೆ, ಕ್ರೀಡಾ ಕ್ಷೇತ್ರದಲ್ಲಿ ಕ್ರಿಯಾಶೀಲವಾದ ಮತ್ತು ಒಂದು ಸರಳವಾದಂತಹ ಆಟ ಆಗಿದೆ. ನಮ್ಮಲ್ಲಿ ಅದರಲ್ಲೂ ಭಾರತದಲ್ಲಿ ವಿಶೇಷವಾದ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ. ವಾಲಿಬಾಲ್ ನ ಕಂಡುಹಿಡಿದಿದ್ದು ಅಮೆರಿಕ ದೇಶ ಆದರೂ ಸಹ, ವಾಲಿಬಾಲ್ ಅಮೆರಿಕದಲ್ಲಿ ಹುಟ್ಟಿದ ಆಟವಾದರೂ ಸಹ ಭಾರತದಲ್ಲಿಯೂ ಸಹ ತನ್ನದೇ ಆದ ವಿಶೇಷವಾದ ಸ್ಥಾನವನ್ನ ಪಡೆದುಕೊಂಡಿದೆ, ಹಾಗೂ ತನ್ನದೇ ಆದ ವೈಶಿಷ್ಟ್ಯವನ್ನು ಸಹ ಪಡೆದುಕೊಂಡಿದೆ. ಈಗಾಗಲೇ ನಾವು ವಾಲಿಬಾಲ್ಗೆ ಸಂಬಂಧಪಟ್ಟಂತೆ ಹಲವು ಅಂಶಗಳನ್ನು ಕಲಿತಿದ್ದೇವೆ. ಈ ಪಾಠದಲ್ಲಿ ಇನ್ನೂ ಹೆಚ್ಚಿನ ಅಂಶಗಳ ಬಗ್ಗೆ ಕಲಿಯೋಣ. ವಾಲಿಬಾಲ್ ಆಟದ ಕೆಲವು ತಂತ್ರಗಳು ಅಂದ್ರೆ, ತಂತ್ರಗಳು ಅಥವಾ ಕೌಶಲ್ಯಗಳು, ತಂತ್ರಗಳು ಅಂತ ಕರಿಬಹುದು, ಸ್ಕಿಲ್ಸ್ ಅಂತ ಕರಿತೀವಲ್ವಾ ಇಂಗ್ಲಿಷ್ ಅಲ್ಲಿ ಸ್ಕಿಲ್ಸ್ ಅಂತ ಹೇಳ್ಬೋದು, ಹಾಗೆ ಕೌಶಲ್ಯಗಳು ಸಹ ಅಂತಾನು ಹೇಳ್ಬೋದು. ಆದ್ರೆ ಈ ಆಟದಲ್ಲಿ ತಂಡವು ಗೆಲುವನ್ನು ಸಾಧಿಸಬೇಕು ಅಂದ್ರೆ, ಈ ವಾಲಿಬಾಲ್ ಆಟದಲ್ಲಿ ಒಂದು ತಂಡ ಗೆಲುವನ್ನ ಸಾಧಿಸಬೇಕು ಅಂದ್ರೆ, ಎದುರಾಳಿ ತಂಡದ ಮೇಲೆ ಹಿಡಿತವನ್ನು ಸಾಧಿಸಬೇಕು. ಏನ್ ಮಾಡ್ಬೇಕು, ಎದುರಾಳಿ ತಂಡದ ಮೇಲೆ ಹಿಡಿತವನ್ನು ಸಾಧಿಸಬೇಕು. ಹಾಗಾದ್ರೆ ಈ ಎದುರಾಳಿ ತಂಡದ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅಂದ್ರೆ, ನಾವು ಸಂದರ್ಭಾನುಸಾರವಾಗಿ ಯಾವ ಒಂದು ಕೌಶಲ್ಯಗಳನ್ನ ಬಳಸಬಹುದು, ಯಾವ ಒಂದು ಕೌಶಲ್ಯಗಳನ್ನ ಬಳಸಿಕೊಂಡು ನಾವು ಎದುರಾಳಿ ತಂಡಗಳ ಮೇಲೆ ಒಂದು ವಿಜಯವನ್ನ ಸಾಧಿಸಬಹುದು ಅಥವಾ ಎದುರಾಳಿ ತಂಡವನ್ನ ಹಿಡಿತದಲ್ಲಿ ಇಟ್ಕೋಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸರ್ವೇಸ್. ಏನೋ ಈ ತಂತ್ರಗಳಲ್ಲಿ ಮೊದಲನೇದು ಸರ್ವೇಸ್. ಅಲ್ವಾ, ನೀವೆಲ್ಲ ನೋಡಿದಿರ ಅಲ್ವಾ ವಾಲಿಬಾಲ್ ಅಲ್ಲಿ ಏನಿರುತ್ತೆ,
ಸರ್ವಿಸ್ ಇರುತ್ತೆ ಅಲ್ವಾ. ಸರ್ವಿಸಿನ ಮುಖಾಂತರ ನಾವು ಆಟವನ್ನು ಪ್ರಾರಂಭ ಮಾಡ್ತೀವಿ ಅಲ್ವಾ. ನಾಣ್ಯ ಚಿಮುಗೆಯ ಮುಖಾಂತರ ಯಾವ ತಂಡವು ಸರ್ವಿಸನ್ನ ಪಡೆದುಕೊಳ್ಳುತ್ತೋ ಆ ತಂಡ ಪ್ರಪ್ರಥಮವಾಗಿ ಸರ್ವಿಸಿಂದ ಆಟವನ್ನು ಶುರು ಮಾಡುತ್ತೆ. ಹಾಗಾದ್ರೆ ಆ ಸರ್ವಿಸ್ಸು ಮಾಡಬೇಕಾದ್ರೆ ಹೇಗೆ ನಾವು ಮಾಡಬೇಕು, ಯಾವ ಸ್ಥಳಕ್ಕೆ ಮಾಡಬೇಕು, ಯಾವ ರೀತಿ ಸರ್ವಿಸಿಂದ ಪಾಯಿಂಟ್ ಅನ್ನು ಅಂಕಗಳನ್ನು ಗಳಿಸ್ಕೊಳ್ಬೇಕು ಅನ್ನೋದನ್ನ ಅಭ್ಯಾಸ ಮಾಡೋಣ. ಸರ್ವಿಸ್ ಮಾಡುವಾಗ ಇದರಲ್ಲಿಯ ಸಾಮರ್ಥ್ಯ ಮತ್ತು ದುರ್ಬಲತೆಯನ್ನು ಗುರುತಿಸಿ ಸರ್ವಿಸ್ ಮಾಡಬೇಕು. ನೋಡಿ, ನಾವೇನ್ ಮಾಡ್ಬೇಕು, ಸರ್ವಿಸ್ ಮಾಡ್ಬೇಕಾದ್ರೆ ಆಪೋಸಿಟ್ ತಂಡದಲ್ಲಿ ಇರ್ತಕ್ಕಂಥ ಎದುರಾಳಿ ತಂಡದಲ್ಲಿ ಇರತಕ್ಕಂತ ಯಾರೋ ಆಟಗಾರರು ಯಾರು ದುರ್ಬಲವಾಗಿದ್ದಾರೆ ಅಲ್ವಾ, ಯಾರು ದುರ್ಬಲರಾಗಿದ್ದಾರೆ ಅನ್ನೋದನ್ನು ಗುರುತಿಸಿ ನಾವು ತಂತ್ರಗಾರಿಕೆಯನ್ನು ರಚಿಸಬೇಕು. ಆ ತಂತ್ರಗಾರಿಕೆಯನ್ನು ರಚಿಸಿದಾಗ ಮಾತ್ರ ನಾವು ಅಂಕವನ್ನು ಪಡೆಯಲು ಅಥವಾ ವಿಜಯವನ್ನು ಸಾಧಿಸಲು ಅನುಕೂಲ ಆಗುತ್ತೆ. ಸರ್ವಿಸ್ ಅನ್ನು ರಭಸವಾಗಿ ದುರ್ಬಲ ರಕ್ಷಣಾ ಸಾಮರ್ಥ್ಯ ಹೊಂದಿದ ಪ್ರಥಮ ಪಾಸ್ ಸರಿಯಾಗಿ ನೀಡಲು ಅಸಮರ್ಥನಾದ ಪಾಸರ್ನ ಸ್ಥಳ ಬದಲಾವಣೆಯನ್ನು ಗುರುತಿಸಿ ನೆಟ್ಟಿನ ಮೇಲ್ಭಾಗಕ್ಕೆ ತಗುಲದೆ ಎದುರಾಳಿ ಅಂಕಣದಲ್ಲಿ ಮಾಡಬೇಕು. ನೋಡಿ, ಸರ್ವಿಸ್ ಹೇಗಪ್ಪ ಇರ್ಬೇಕು ಅಂದ್ರೆ, ಸರ್ವಿಸ್ ನಾವು ಮಾಡಿದ ಬಾಲ್ ರಭಸವಾಗಿರ್ಬೇಕು. ಆ ಬಾಲ್ ಏನು ರಭಸವ ಅಂದ್ರೆ ಫೋರ್ಸ್ ಆಗಿರ್ಬೇಕು. ಸರ್ವಿಸ್ ಮಾಡೋದ ಫೋರ್ಸ್ ಆಗಿರ್ಬೇಕು. ಅದು ಹೇಗಿರ್ಬೇಕಪ್ಪ, ಆ ಫೋರ್ಸ್ ಆಗಿ ಮಾಡಿದಂತಹದ್ದು ರಭಸವಾಗಿರುವುದನ್ನು ಒಬ್ಬ ದುರ್ಬಲ ಆಟಗಾರನಿಗೆ ರಕ್ಷಣಾ ಸಾಮರ್ಥ್ಯ ಇರಬಾರದು. ದುರ್ಬಲ ಆಟಗಾರನು ಅದನ್ನ ಪ್ರಥಮ ಪಾಸ್ ಅನ್ನು ನಾವು ಸರ್ವಿಸ್ ಮಾಡಿದಂತಹ ಪ್ರಥಮವಾದ ಬಾಲ್ ಅನ್ನ ಅವನು ಪಾಸ್ ಕೊಡ್ಲಿಕ್ಕೆ ಅವನಿಗೆ ಅಸಾಧ್ಯ ಆಗಬಾರದು, ಅಸಮರ್ಥನಾಗಿರ್ಬೇಕು. ಅಂತಹ ವ್ಯಕ್ತಿಯನ್ನು ಗುರುತಿಸಿ ನಾವು ಸರ್ವಿಸ್ ಅನ್ನ ಮಾಡಬೇಕು. ಪಾಸರ್ನ ಸ್ಥಳ ಬದಲಾವಣೆಯನ್ನು ಗುರುತಿಸಿ ನೆಟ್ಟಿನ ಮೇಲ್ಭಾಗಕ್ಕೆ ತಗಲದೆ ನಾವು ಸರ್ವಿಸ್ ಮಾಡ್ಬೇಕು. ಏನ್ ಮಾಡ್ಬೇಕು, ಪಾಸರ್ನ ಸ್ಥಳ ಬದಲಾವಣೆಯನ್ನು ಗುರುತಿಸಿ ಆ ನೆಟ್ ಇರುತ್ತಲ್ವಾ ಆ ನೆಟ್ಟಿನ ಮೇಲ್ಭಾಗಕ್ಕೆ ತಗಲದೆ ಏನ್ ಮಾಡ್ಬೇಕು, ನಾವು ಸರ್ವಿಸ್ ಅನ್ನ ಮಾಡಬೇಕು. ಹಾಗಾದ್ರೆ ನೆಟ್ಟಿನ ಮೇಲ್ಭಾಗಕ್ಕೆ ತಗಲದೆ ಅಂದ್ರೆ ಎದುರಾಳಿ ಅಂಕಣದಲ್ಲಿ ಬೀಳಾಗಬೇಕು ಬಾಲು. ಎದುರಾಳಿಯ ಖಾಲಿ ಅಂಕಣವನ್ನು ಗುರುತಿಸಿ ಬಾಲು ಬೀಳಬೇಕು. ಎರಡನೇ ಅಂಶ ಏನಪ್ಪಾ ಅಂದ್ರೆ, ಎದುರಾಳಿ ಆಟಗಾರನು ಇಲ್ಲದ ಖಾಲಿ ಸ್ಥಳದಲ್ಲಿ ಗುರುತಿಸಿ ಸರ್ವಿಸ್ ಮಾಡಬೇಕು. ನೋಡಿ, ಎದುರಾಳಿ ಅಂಕಣದಲ್ಲಿ ಎಲ್ಲಿ ಗ್ಯಾಪ್ ಇರುತ್ತೋ, ಎಲ್ಲಿ ಸ್ಥಳಾವಕಾಶ ಜಾಸ್ತಿ ಇರುತ್ತೋ ಆ ಅಂಕಣದಲ್ಲಿ ಎದುರಾಳಿ ಇಲ್ಲದಂತಹ ಸ್ಥಳಗಳಿಗೆ ಆ ಸರ್ವಿಸ್ ಅನ್ನ ನಾವು ಮಾಡಬೇಕು. ಆ ಸರ್ವಿಸ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ, ಯಾವುದಾದರೂ ಒಂದು ನೈಪುಣ್ಯತೆಯನ್ನು ಸಮಯಕ್ಕನುಸಾರವಾಗಿ ಬಳಸಿಕೊಳ್ಳಬೇಕು. ನೋಡಿ, ಇವೆರಡು ಅಂಶಗಳಲ್ಲಿ ಸರ್ವಿಸ್ ಅನ್ನು ರಭಸವಾಗಿ ಮಾಡಬೇಕು, ದುರ್ಬಲವಾದ ವ್ಯಕ್ತಿಗೆ ಮಾಡಬೇಕು ಅಲ್ವಾ, ಪ್ರಥಮ ಪಾಸ್ ಅನ್ನು ಅದನ್ನು ಪಾಸ್ ಕೊಡದೇ ಇರೋ ರೀತಿಯಲ್ಲಿ ಸರ್ವಿಸ್ ಮಾಡಬೇಕು. ಹಾಗೆ ಎರಡನೇ ಅಂಶ, ಎದುರಾಳಿ ಆಟಗಾರರು ಖಾಲಿ ಇರುವ ಸ್ಥಳದಲ್ಲಿ ಸರ್ವಿಸ್ ಮಾಡಬೇಕು. ಏನ್ ಮಾಡ್ಬೇಕು, ಖಾಲಿ ಇರುವ ಸ್ಥಳಕ್ಕೆ ಬಾಲ್ ಅನ್ನ ಸರ್ವಿಸ್ ಮಾಡಬೇಕು. ಇವೆರಡರಲ್ಲಿ ಸರ್ವಿಸ್ ಮಾಡಬೇಕಾದ್ರೆ ಯಾವುದಾದರೂ ಒಂದು ಸ್ಕಿಲ್ ಅನ್ನ ನಾವು ಯೂಸ್ ಮಾಡಿಕೊಂಡ್ರೆ ಅಂಕವನ್ನು ಸುಲಭವಾಗಿ ನಾವು ಗಳಿಸ್ಕೋಬಹುದು. ಅಂಕವನ್ನು ಸುಲಭವಾಗಿ ನಾವು ಗಳಿಸ್ಕೊಳ್ಳಿಕ್ಕೆ ಒಂದು ಉತ್ತಮವಾದ ಅವಕಾಶ ಆಗುತ್ತೆ, ಅಂಕವನ್ನು ಪಡ್ಕೋಬಹುದು. ಹಾಗಾದ್ರೆ ಮುಂದಿನ ತಂತ್ರ ಅಥವಾ ಮುಂದಿನ ಕೌಶಲ್ಯ ಯಾವುದಪ್ಪ ಅಂದ್ರೆ, ಯಾವುದು ಬಾಲ್ ಅನ್ನು ಸೆಟ್ ಮಾಡುವುದು. ಯಾವುದು ಅಂದ್ರೆ ಬಾಲ್ ಅನ್ನು ಸೆಟ್ ಮಾಡುವುದು. ಎರಡನೇ ತಂತ್ರ, ಬಾಲ್ ಅನ್ನು ಸೆಟ್ ಮಾಡುವುದು. ಎರಡನೇ ತಂತ್ರ ಯಾವುದು, ಬಾಲ್ ಅನ್ನ ಸೆಟ್ ಮಾಡಬೇಕು. ನಾವು ಬಾಲ್ ಅನ್ನ ಸೆಟ್ ಮಾಡುವುದರ ಮುಖಾಂತರ ಅಂಕವನ್ನ ಪಡ್ಕೋಬಹುದು. ಏನು ಬಾಲ್ ಅನ್ನ ಸೆಟ್ ಮಾಡುವುದು ಅಂದ್ರೇನು, ಪಾಸ್ ಎತ್ತುವ ಪೂರ್ವದಲ್ಲಿ ಮುಂದಿನ ವಲಯದಲ್ಲಿರುವ ಹೊಡೆತಗಾರರ ಸ್ಥಿತಿ ಸಾಮರ್ಥ್ಯ ಮತ್ತು ಎದುರಾಳಿ ತಂಡದ ಬ್ಲಾಕರ್ಗಳನ್ನು ಗುರುತಿಸಿ ಬಾಲ್ ಅನ್ನು ಸೆಟ್ ಮಾಡಬೇಕು ಅಥವಾ ಪಾಸ್ ಮಾಡಬೇಕು. ನೋಡಿ, ಪಾಸ್ ಎತ್ತಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು, ಎದುರಾಳಿ ತಂಡದಲ್ಲಿ ಇರ್ತಕ್ಕಂಥ ಬ್ಲಾಕರ್ಗಳ ಸ್ಥಿತಿ ಮತ್ತು ಸಾಮರ್ಥ್ಯವನ್ನು ನೋಡಿಕೊಂಡು ಬ್ಲಾಕ್ ರಹಿತವಾದ ವಲಯವನ್ನು ಗುರುತಿಸಿ, ಅಂದ್ರೆ ಗಾರ್ಡ್ ಮಾಡ್ತಾರಲ್ವಾ ಬಾಲ್ನ ಬ್ಲಾಕ್ ಮಾಡ್ತಕ್ಕಂಥ ವಲಯಗಳನ್ನು ಬಿಟ್ಟು ಏನ್ ಮಾಡ್ಬೇಕು, ನಾವು ಮೀಡಿಯಂ ಎತ್ತರ ಅಥವಾ ಶಾರ್ಟ್ ಅಥವಾ ವೇವ್ ಪಾಸ್ಗಳನ್ನ ನೀಡಬೇಕು. ಏನ್ ಮಾಡ್ಬೇಕು, ಮೀಡಿಯಮ್ ಹೈ ಶಾರ್ಟ್ ಅಥವಾ ವೇವ್ ಪಾಸ್ಗಳನ್ನ ನೀಡಬೇಕು. ವೇವ್ ಅಂದ್ರೆ ಗಾಳಿಯಲ್ಲಿ ತೇಲಿಬಿಡುದು ಬಾಲನ್ನು.
ಏನು ವೇವ್ ಅಂದ್ರೆ ಗಾಳಿಯಲ್ಲಿ ಬಾಲನ್ನ ತೇಲಿ ಬಿಡುವುದು, ಅದಕ್ಕೆ ಏನಂತೀವಿ ವೇವ್ ಅಂತ ಕರಿತೀವಿ. ನೋಡಿ ಯಾವ್ದನ್ನ ಬಾಲ್ ಸೆಟ್ ಮಾಡಬೇಕು, ಏನ್ಬೇಕು ಮೂರು ರೀತಿಯಾಗಿ ಬಾಲ್ನ ಸೆಟ್ ಮಾಡಬೇಕು, ಮೂರು ರೀತಿಯಾದ ಬಾಲ್ನ ಸೆಟ್ ಮಾಡಬೇಕು. ಒಂದು ಮೀಡಿಯಂ ಎತ್ತರ, ಶಾರ್ಟ್ ನೋಡಿ ಮೀಡಿಯಂ ಶಾರ್ಟ್ ಎತ್ತರ ಅಥವಾ ವೇವ್ ನೋಡಿ ಈ ಮೂರು ಪಾಸ್ ಗಳಲ್ಲಿ ಈ ಮೂರು ರೀತಿಯಾದ ನಾವು ಬಾಲ್ನ ಈ ಮೂರು ರೀತಿಯಾಗಿ ಸೆಟ್ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಅಂಕಗಳನ್ನ ಸುಲಭವಾಗಿ ಗಳಿಸ್ಕೋಬಹುದು. ಈ ಮೂರು ರೀತಿಯ ಬಾಲ್ ಸೆಟ್ ಮಾಡುವ ಒಂದು ಕೌಶಲ್ಯನ ಯೂಸ್ ಮಾಡಿಕೊಂಡ್ರೆ ಎದುರಾಳಿಯ ದುರ್ಬಲವಾದ ಸಾಮರ್ಥ್ಯನ ಬಳಸ್ಕೊಂಡು ಬ್ಲಾಕರ್ಗಳನ್ನು ತಪ್ಪಿಸಿ ಖಾಲಿ ಅಂಕಣಕ್ಕೆ ಬಾಲನ್ನು ಹೊಡೆದು ಒಂದು ಅಂಕವನ್ನ ಗಳಿಸ್ಕೊಳ್ಬಹುದು. ಇಂತಹ ಒಂದು ಸ್ಕಿಲ್ ಅನ್ನು ಯೂಸ್ ಮಾಡುವುದರ ಮುಖಾಂತರ ನಾವು ಎದುರಾಳಿ ತಂಡಕ್ಕೆ ಅಂಕವನ್ನ ನೀಡಿದ್ರೆ ನಮ್ಮ ತಂಡಕ್ಕೆ ಅಂಕವನ್ನ ಗಳಿಸಿಕೊಳ್ಳಬಹುದು ಸರ್ವಿಸ್ ಮುಖಾಂತರ. ಹಾಗೆ ಸಂದರ್ಭಾನುಸಾರ ಪಾಸ್ನ ಗತಿಯಲ್ಲಿ ಹೆಚ್ಚು ಕಡಿಮೆ ಮಾಡುತ್ತಾ ಎದುರಾಳಿ ಅಂಗಣದಲ್ಲಿ ಖಾಲಿ ಸ್ಥಳವಿದ್ದರೆ ನಿಖರತೆಯ ಚೆಂಡನ್ನು ಆ ಸ್ಥಳಕ್ಕೆ ಹಾಕಬೇಕು. ನೋಡಿ ಮ್ಯಾಚ್ ನಡೀತಾ ಇದೆ, ಸಂದರ್ಭಕ್ಕೆ ಅನುಸಾರವಾಗಿ ಏನು ಮ್ಯಾಚ್ ನಡೀಬೇಕಾದ್ರೆ ಖಾಲಿ ಸ್ಥಳನ ಗುರುತಿಸ್ಬೇಕು ಫಸ್ಟ್. ನಾವು ಆಪೋಸಿಟ್ ಟೀಮ್ ಅಲ್ಲಿ ಖಾಲಿ ಸ್ಥಳವನ್ನ ಗುರುತಿಸಿ ಗ್ಯಾಪ್ ಅನ್ನ ಗುರುತಿಸಿ ಏನ್ ಮಾಡ್ಬೇಕು ನಾವು ಗ್ಯಾಪ್ ಅನ್ನ ಗುರುತಿಸಿ ಆ ಖಾಲಿ ಸ್ಥಳವನ್ನು ನಿಖರತೆಯಿಂದ ಏನ್ ಮಾಡ್ಬೇಕು ಆ ಚೆಂಡನ್ನ ಆ ಸ್ಥಳದಲ್ಲಿ ಖಾಲಿ ಸ್ಥಳದಲ್ಲಿ ಹಾಕಬೇಕು ಅಥವಾ ಗ್ಯಾಪ್ ಹಾಕು ಅಂತ ಕರಿತೀವಲ್ವಾ. ನೀವೆಲ್ಲ ಏನ್ ನೋಡಿದಿರಲ್ಲ ವಾಲಿಬಾಲ್ ಆಟಾಡ್ಬೇಕು ಏನ್ ಮಾಡ್ತೀರಾ ಗ್ಯಾಪ್ ಹಾಕು ಅಥವಾ ಗುಡ್ ಗ್ಯಾಪ್ ಅಂತ ಹೇಳ್ತಿದ್ರಲ್ವಾ, ಒಳ್ಳೆ ಗ್ಯಾಪ್ ಅಂತ ಹೇಳ್ತಿದ್ರೆ. ಯಾಕೆ ಆ ಎದುರಾಳಿ ಅಂಕಣದಲ್ಲಿ ಖಾಲಿ ಜಾಗವನ್ನ ಗುರುತಿಸಿ ಏನೋ ನಾವು ಬಾಲ್ ಅನ್ನ ಆ ಖಾಲಿ ಜಾಗಕ್ಕೆ ಹಾಕಬೇಕು ಸಂದರ್ಭಕ್ಕೆ ಅನುಸಾರವಾಗಿ. ಪ್ರತಿ ಸರಿನ ಹಾಕಕ್ಕಾಗಲ್ಲ, ನಾವು ಸಂದರ್ಭಕ್ಕೆ ಅನುಸಾರವಾಗಿ ಪಾಸಿನ ಗತಿಯಲ್ಲಿ ಹೆಚ್ಚು ಕಡಿಮೆ ಮಾಡುತ್ತಾ ಏನ್ ಮಾಡ್ಬೇಕು ಒಂದ್ಸರಿ ಪಾಸ್ ಕೊಡ್ಬೇಕು ಇಲ್ಲ ಒಂದ್ಸರಿ ಇದ್ ಮಾಡ್ಬೇಕು. ಆ ಹೆಚ್ಚು ಕಡಿಮೆ ಪಾಸ್ ಇದ್ದಲ್ಲಿ ಹೆಚ್ಚು ಕಡಿಮೆಯನ್ನು ಮಾಡ್ತಾ ಏನ್ ಮಾಡ್ಬೇಕು ನಾವು ಎದುರಾಳಿ ಅಂಕಣದಲ್ಲಿ ನಿಖರತೆಯಿಂದ ಆ ಖಾಲಿ ಸ್ಥಳಕ್ಕೆ ಚೆಂಡನ್ನ ಹಾಕ್ಬೇಕು, ಡ್ರಾಪ್ ಹಾಕ್ಬೇಕು ಅಥವಾ ಗ್ಯಾಪ್ ಹಾಕ್ಬೇಕು ಅಲ್ವಾ. ಕೇಳಿದ್ರಲ್ವಾ ಡ್ರಾಪ್ ಹಾಕ್ರಿ ಗ್ಯಾಪ್ ಹಾಕ್ರಿ ಅಂತ ಹೇಳ್ತಿರಲ್ವಾ, ಕೇಳಿದ್ರೆ ಡ್ರಾಪ್ ಅಂತ ಕೇಳಿವ ನೀವು ಡ್ರಾಪ್ ಅಂತ ಹೇಳ್ತೀರ ಡ್ರಾಪ್ ಅಥವಾ ಗ್ಯಾಪ್. ನೋಡಿ ವಾಲಿಬಾಲ್ ಆಟ ಆಡುವಾಗ ನೀವೆಲ್ಲರೂ ಕೂಡ ಗಮನಿಸಿರ್ತೀರ ಏನಿರುತ್ತೆ ಡ್ರಾಪ್ ಹಾಕು ಅಥವಾ ಗ್ಯಾಪ್ ಹಾಕು ಅಥವಾ ಒಳ್ಳೆ ಗ್ಯಾಪ್ ನೋಡಿ ಹಾಕಿದಂತ ಆಟಗಾರನೆ ಗುಡ್ ಜಡ್ ಅನ್ಬೋದು ಅಥವಾ ಗುಡ್ ಗ್ಯಾಪ್ ಅಂತ ಕರೀತಾರೆ, ಗುಡ್ ಗ್ಯಾಪ್ ಅಂತ ಹೇಳ್ತೀವಲ್ವ. ಹಾಗೆ ಏನ್ ಮಾಡ್ಬೇಕು ಎದುರಾಳಿ ಅಂಕಣದಲ್ಲಿ ಡ್ರಾಪ್ ಅಥವಾ ಗ್ಯಾಪ್ ಅನ್ನು ಉಪಯೋಗಿಸ್ಕೊಂಡು ನಾವು ಅಂಕವನ್ನ ಪಡ್ಕೋಬಹುದು. ನೋಡಿ ಎತ್ತುಗಾರನು ಅಂದ್ರೆ ಲಿಫ್ಟರ್, ಎತ್ತುಗಾರ ಅಂದ್ರೆ ಯಾರು ಲಿಫ್ಟರ್ ಪಾಸರ್ ಇರ್ತಾನಲ್ವಾ ಅವನಿಗೆ ಏನಂತ ಕರಿತೀವಿ ಎತ್ತುಗಾರ ಅಂತ ಕರಿತೀವಿ. ಏನು ಎತ್ತುಗಾರ ಇಂಗ್ಲಿಷ್ ಅಲ್ಲಿ ಅಂತ ಕರಿತೀವಿ ಪಾಸರ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ ಪಾಸರ್ ಅಂತ ಕರಿತೀವಿ. ಎತ್ತುಗಾರನು ಮುಂದಿನ ವಲಯದ ಆಟಗಾರನಾಗಿದ್ದರೆ ಪ್ರಥಮ ಪಾಸನ್ನು ನೆಟ್ನ ಮೇಲ್ಭಾಗಕ್ಕೆ ಬರುವಂತೆ ಪಡೆದು ಬ್ಲಾಕರ್ನು ಜಿಗಿಯುವ ಮೊದಲೇ ಎಡ ಅಥವಾ ಬಲಗೈಯನ್ನು ಬಳಸಿ ರಭಸದಿಂದ ವಿರುದ್ಧ ಅಂಕಣಕ್ಕೆ ಹೊಡೆದು ಅಂಕ ಗಳಿಸಬೇಕು. ನೋಡಿ ಎತ್ತುಗಾರ ಪಾಸರ್ ಇರ್ತಾನಲ್ವಾ, ಮುಂದಿನ ವಲಯದ ಆಟಗಾರನಾಗಿದ್ದರೆ ಮಾತ್ರ ಏನ್ ಮಾಡ್ಬೇಕು ಅವನು ಪ್ರಥಮ ಪಾಸನ್ನು ನೆಟ್ಟಿನ ಮೇಲ್ಭಾಗಕ್ಕೆ ಬರುವಂತೆ ಹೊಡಿಬೇಕು. ಏನ್ ಮಾಡ್ಬೇಕು ನೆಟ್ಟಿನ ಮೇಲ್ಭಾಗಕ್ಕೆ ಹೊಡೆದು ಬ್ಲಾಕರ್ಗಳು ಜಿಗಿಯುವ ಮೊದಲೇ ಆ ಬಾಲನ್ನ ಸ್ಮ್ಯಾಶ್ ಮಾಡ್ಬೇಕು ಅಥವಾ ಹೊಡಿಬೇಕು. ಅಂತಹ ಒಂದು ಸ್ಕಿಲ್ ಅನ್ನ ಯೂಸ್ ಮಾಡೋದ್ರಿಂದ ಅಲ್ಲಿ ಬಲಗೈ ಅಥವಾ ಎಡಗೈ ಯಾವ್ದಾದ್ರೂ ಬಳಸಿ ರಭಸದಿಂದ ಬಾಲನ ಹೊಡೆದ್ರೆ ಅಂಕಣಕ್ಕೆ ಹೊಡೆದು ಅಂಕವನ್ನ ಗಳಿಸ್ಕೋಬಹುದು, ನಾವು ಅಂಕವನ್ನ ಗಳಿಸಬಹುದು ಅಲ್ವಾ. ನೋಡಿ ಎತ್ತುಗಾರ ಅಂದ್ರೆ ಲಿಫ್ಟರ್, ಬಾಲನ್ನ ಎತ್ತಿ ಕೊಡುವವನು ಪಾಸ್ ಕೊಡುವವನು ಅಂತ. ಏನ್ ಮಾಡೋದು ಬಾಲ್ನ ಪಾಸ್ ಕೊಡುವಂತವನು ಏನ್ ಮಾಡ್ಬೇಕು ಮುಂದಿನ ವಲಯದ ಆಟಗಾರನಾಗಿದ್ದರೆ ಅರ್ಥ ಮಾಡ್ಕೊಳ್ಳಿ, ಮುಂದಿನ ವಲಯದ ಆಟಗಾರನಾಗಿದ್ದರೆ ಪ್ರಥಮ ಪಾಸನ್ನು ನೆಟ್ನ ಮೇಲ್ಭಾಗಕ್ಕೆ ಬರುವಂತೆ ಪಡೆದು ಬ್ಲಾಕರ್ ಅನ್ನು ಜಿಗಿಯುವ ಮೊದಲೇ ಎಡ ಅಥವಾ ಬಲಗೈಯನ್ನು ಬಳಸಿ ರಭಸದಿಂದ
ವಿರುದ್ಧ ಅಂಕಣಕ್ಕೆ ಒಡೆದು ಅಂಕ ಗಳಿಸಬೇಕು. ಏನ್ ಮಾಡಬೇಕು, ರಭಸದಿಂದ ವಿರುದ್ಧ ಅಂಕಣಕ್ಕೆ ಗಳಿಸಿ ಅಂಕವನ್ನ ಗಳಿಸ್ಕೊಳ್ಬೇಕು. ಇದು ಸಹ ಈ ಒಂದು ಎತ್ತುಗಾರನಿಂದನೂ ಸಹ ಒಂದು ತಂತ್ರವನ್ನು ಉಪಯೋಗಿಸಿ ಬಾಲನ್ನ ಏನ್ ಮಾಡ್ಬೋದು, ಅಂಕವನ್ನ ಪಡೆದುಕೊಳ್ಳಬಹುದು ಅಲ್ವಾ, ಅಂಕವನ್ನ ಪಡೆದುಕೊಳ್ಬಹುದು. ಹಾಗೆ ನಾವು ನೋಡಿದ್ವಲ್ಲ ಬಾಲ್ ಸೆಟ್ ಮಾಡ ನೋಡಿದ್ವಿ ನಾವಲ್ವಾ, ತಂತ್ರಗಳಲ್ಲಿ ಬಾಲ್ ನ ಸೆಟ್ ಮಾಡಿ ನೋಡಿದ್ವಿ. ಹಾಗಾದ್ರೆ ಮೂರನೇ ಅಂಶ ಯಾವುದು ಅಂದ್ರೆ ಸ್ಮ್ಯಾಶ್ ಅಥವಾ ಅಟ್ಯಾಕ್ ಹಿಟ್. ಏನೋ ಮೂರನೇ ಅಂಶ ಸ್ಮ್ಯಾಶ್ ಅಥವಾ ಅಟ್ಯಾಕ್ ಹಿಟ್. ನೋಡಿ ಸ್ಮ್ಯಾಶ್ ಹೊಡಿ ಅಂತ ಕೇಳಿದಲ್ವಾ, ಸ್ಮ್ಯಾಶರ್ ಅಂತ ಹೇಳ್ತಾರಲ್ವಾ, ಸ್ಮ್ಯಾಶರ್ ಮೈನಸ್ ಪ್ಲಸ್ ಇರ್ತಾರಲ್ವಾ ಪಾಸರ್ಗಳು ಇರ್ತಾರೆ, ಇಬ್ರು ಇಬ್ರು ಸ್ಮ್ಯಾಶರ್ಗಳು ಇರ್ತಾರಲ್ವಾ, ಪಾಸರ್ನ ಅಕ್ಕಪಕ್ಕದಲ್ಲಿ ಯಾರಿರ್ತಾರೆ, ಇಬ್ಬರು ಸ್ಮ್ಯಾಶರ್ಗಳು ಇರ್ತಾರೆ, ಅವ್ರನ್ನ ಏನಂತ ಕರೀತಾರೆ, ಸ್ಮ್ಯಾಶರ್ ಅಥವಾ ಸ್ಮ್ಯಾಶ್ ಹಿಟ್ ಅಟ್ಯಾಕ್ ಹಿಟ್. ಮೂರನೇ ಅಂಶ ಸ್ಮ್ಯಾಶ್, ಸ್ಮ್ಯಾಶ್ ಅಥವಾ ಅಟ್ಯಾಕ್ ಹಿಟ್. ನೋಡಿ ನೋಡಿ ವಿದ್ಯಾರ್ಥಿಗಳೇ, ವಾಲಿಬಾಲ್ ಆಟದಲ್ಲಿ ತಂತ್ರಗಳಲ್ಲಿ ಸರ್ವಿಸ್ ಅನ್ನು ನೋಡಿದ್ವಿ, ಬಾಲನ್ನ ಹೇಗೆ ಸೆಟ್ ಮಾಡಬೇಕು ಅನ್ನೋ ನೋಡಿದ್ವಿ, ಹಾಗೆ ಮೂರನೇದ ಬಹು ಮುಖ್ಯವಾದ ಅಂಶ ತಂತ್ರಾಂಶ ತಂತ್ರ ಕೌಶಲ್ಯ ಯಾವುದು ಅಂದ್ರೆ ಸ್ಮ್ಯಾಶ್ ಅಥವಾ ಅಟ್ಯಾಕ್ ಹಿಟ್, ಸ್ಮ್ಯಾಶ್ ಮಾಡುವುದು. ನೀವೆಲ್ಲ ಗಮನಿಸಿದ್ದೀರಾ ವಾಲಿಬಾಲ್ ಅಂತ ಏನ್ ಮಾಡ್ಬೇಕು, ಸ್ಮ್ಯಾಶರ್ ಅಂತ ಇರ್ತಾರಲ್ವಾ, ಅವ್ರೇನ್ ಮಾಡ್ತಾರೆ, ಸ್ಮ್ಯಾಶ್ ಮಾಡ್ಬೇಕು ಬಾಲನ್ನ, ಎತ್ತುಗಾರನಿಂದ ಬಾಲ್ ಎತ್ತುಗಾರನಿಂದ ಪಾಸ್ ಪಡ್ಕೊಂಡು ಆ ಬಾಲನ್ನ ಸ್ಮ್ಯಾಶ್ ಮಾಡುವುದರ ಮುಖಾಂತರ ಏನ್ ಮಾಡ್ತಾರೆ, ಎದುರಾಳಿಗೆ ಸ್ಮ್ಯಾಶ್ ಮಾಡುವುದರ ಮುಖಾಂತರ ಅಂಕವನ್ನು ತಂದು ಕೊಡ್ತಾರೆ. ಅವ್ರಿಗೆ ಏನಂತ ಕರಿತೀವಿ ಅಂದ್ರೆ ಅಟ್ಯಾಕ್ ಹಿಟ್. ಅಟ್ಯಾಕ್ ಹಿಟ್ ಮಾಡುವಾಗ ಏನ್ ಮಾಡ್ಬೇಕು, ಎದುರಾಳಿ ತಂಡಗಾರರ ಆಟದ ಸ್ಥಿತಿಯನ್ನ ಗಮನದಲ್ಲಿಟ್ಕೊಳ್ಬೇಕು. ಏನ್ ಮಾಡ್ಬೇಕು, ಅಟ್ಯಾಕ್ ಹಿಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಎದುರಾಳಿ ತಂಡದ ಆಟಗಾರರ ಸ್ಥಿತಿಯನ್ನ ಗಮನದಲ್ಲಿ ಇಟ್ಟುಕೊಂಡು ಏನ್ ಮಾಡ್ಬೇಕು, ನಾವು ಗಮನ ವಹಿಸ್ಬೇಕು ಆಟಗಾರರು, ಎದುರಾಳಿ ತಂಡದ ಆಟಗಾರರು ಎಲ್ಲೆಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಯಾರು ಯಾವ ಪ್ಲೇಸ್ ಅಲ್ಲಿ ಇದ್ದಾರೆ ಅದನ್ನ ಗಮನಿಸಿ ಕಡಿಮೆ ಎತ್ತರ ತಲುಪುವ ಬ್ಲಾಕರ್ನ ಮೇಲ್ಗಡೆಯಿಂದ, ಕಡಿಮೆ ಎತ್ತರ ತಲುಪುವ ಬ್ಲಾಕರ್ ಯಾರಿರ್ತಾನೋ, ಕಡಿಮೆ ಎತ್ತರ ತಲುಪುವಂತ ವಿರುದ್ಧ ತಂಡದಲ್ಲಿ ಕಡಿಮೆ ಎತ್ತರಕ್ಕೆ ಬ್ಲಾಕ್ ಮಾಡುವಂತ ಆರುವಂತ ಆಟಗಾರ ಯಾರಿದ್ದನೋ ಅವನ ಮೇಲ್ಗಡೆಯಿಂದ ಬಾಲ್ ಅನ್ನ ಹೊಡಿಬೇಕು ಅಥವಾ ಸ್ಮ್ಯಾಶ್ ಮಾಡಬೇಕು. ಏನ್ ಮಾಡ್ಬೇಕು, ಅವನ ಮೇಲ್ಗಡೆಯಿಂದ ಬಾಲ್ ಅನ್ನ ಸ್ಮ್ಯಾಶ್ ಮಾಡಬೇಕು. ಎದುರಾಳಿ ತಂಡದ ದುರ್ಬಲನನ್ನು ಅಥವಾ ಖಾಲಿ ಸ್ಥಳವನ್ನು ಗುರುತಿಸಿ ಹೊಡೆಯಬೇಕು. ಸ್ಮ್ಯಾಶ್ ಮಾಡ್ಬೇಕಾದ್ರೂ ಅಷ್ಟೇ, ಏನ್ ಮಾಡ್ತೀವಿ ನಾವು ಸರ್ವಿಸ್ ಮಾಡ್ಬೇಕಾದ್ರೂ ಕೂಡ ಅದೇ ಅಂಶವನ್ನು ಗಮನಿಸಿದ್ವಿ ಅಲ್ವಾ, ಯಾವ ಅಂಶ, ಎದುರಾಳಿ ತಂಡದ ಅಸಮರ್ಥತೆ ಅಥವಾ ದುರ್ಬಲ ಆಟಗಾರನನ್ನ ನೋಡಿ ಹಾಗೂ ಖಾಲಿ ಸ್ಥಳವನ್ನು ಗುರುತಿಸಿ ಏನ್ ಮಾಡ್ಬೇಕು ನಾವು ಸ್ಮ್ಯಾಶ್ ಮಾಡ್ಬೇಕು ಅಥವಾ ಅಟ್ಯಾಕ್ ಮಾಡ್ಬೇಕು. ಎತ್ತುಗಾರರಿಂದ ಪಡೆದಂತಹ ಬಾಲನ್ನ ಸ್ಮ್ಯಾಶ್ ಮಾಡ್ಬೇಕು ಅಥವಾ ಅಟ್ಯಾಕ್ ಮಾಡ್ಬೇಕು ಅಲ್ವಾ. ಹಾಗಾದ್ರೆ ತಂಡದ ದುರ್ಬಲನನ್ನು ಅಥವಾ ಖಾಲಿ ಸ್ಥಳವನ್ನು ಗುರುತಿಸಿ ಹೊಡೆಯಬೇಕು. ನೋಡಿ ಎದುರಾಳಿ ತಂಡದಲ್ಲಿ ದುರ್ಬಲ ಆಟಗಾರರು ಯಾರಿದ್ದಾರೆ ಅಂತ ತಿಳ್ಕೋಬೇಕು ಅಥವಾ ಖಾಲಿ ಸ್ಥಳವನ್ನ ಗುರುತಿಸಿ ನಾವು ಏನ್ ಮಾಡ್ಬೇಕು ಸ್ಮ್ಯಾಶ್ ಅನ್ನ ಅಥವಾ ಅಟ್ಯಾಕ್ ಹಿಟ್ ಅನ್ನ ಮಾಡ್ಬೇಕಾಗತ್ತೆ. ಈ ಒಂದು ಕೌಶಲ್ಯನ ಯೂಸ್ ಮಾಡೋದ್ರಿಂದ, ಏನು ಇಂತಹ ಒಂದು ನೈಪುಣ್ಯತೆಯನ್ನ ಯೂಸ್ ಮಾಡೋದ್ರಿಂದ ನಾವು ಅಂಕವನ್ನ ಸುಲಭವಾಗಿ ಪಡ್ಕೋಬಹುದು, ಅಂಕವನ್ನ ನಾವು ಸುಲಭವಾಗಿ ಪಡ್ಕೋಬಹುದು. ಹಾಗಾದ್ರೆ ಒಂದನೇ ಅಂಶ ನೋಡಿದ್ವಿ, ಅಟ್ಯಾಕ್ ಹಿಟ್ ಮಾಡುವಾಗ ಎದುರಾಳಿ ತಂಡದ ಆಟಗಾರರ ಸ್ಥಿತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಕಡಿಮೆ ಎತ್ತರ ತಲುಪುವ ಬ್ಲಾಕರ್ನ ಮೇಲ್ಗಡೆಯಿಂದ ಹೊಡೆಯಬೇಕು ಅಲ್ವಾ, ಕಡಿಮೆ ಎತ್ತರ ಯಾರು ಆಡ್ತಾರೋ ಅಂತಹ ಬ್ಲಾಕರ್ನ ತಲೆಯ ಮೇಲಿಂದ ಬಲ ಹೊಡಿಬೇಕು. ತಂಡದ ದುರ್ಬಲವನ್ನು ಅಥವಾ ಖಾಲಿ ಸ್ಥಳವನ್ನು ಗುರುತಿಸಿ ಹೊಡೆಯಬೇಕು. ನೋಡಿ ತಂಡದಲ್ಲಿ ಇರ್ತಕ್ಕಂಥ ದುರ್ಬಲ ಯಾರಿರ್ತಾರೋ ಅಂಥವನನ್ನ ಗುರುತಿಸಿ ಖಾಲಿ ಸ್ಥಳವನ್ನು ಗುರುತಿಸಿ ಏನ್ ಮಾಡ್ಬೇಕು ನಾವು ಬಾಲನ್ನ ಹೊಡಿಬೇಕು. ಖಾಲಿ ಸ್ಥಳ ಗ್ಯಾಪ್ ಅಂತ ಹೇಳ್ತೀವಲ್ವಾ, ಗ್ಯಾಪ್ ಹಾಕು ಅಂತ ಹೇಳ್ತಾರಲ್ವಾ, ಗ್ಯಾಪ್ ಇದೆ ಅಂತ ಹೇಳ್ತಾರಲ್ವಾ, ಅಂತ ಸಂದರ್ಭವನ್ನು ಗುರುತಿಸಿ ನಾವು ಗ್ಯಾಪಿಗೆ ನಾವು ಹೊಡಿ ಬಾಲನ್ನ ಸ್ಮ್ಯಾಶ್ ಮಾಡ್ಬೇಕಾಗತ್ತೆ. ಅಗತ್ಯಾನುಸಾರ ಹೊಡೆತದ ರಭಸದಲ್ಲಿ ವೇಗ ಹೆಚ್ಚು ಕಡಿಮೆ ಮಾಡಬೇಕು ಹಾಗೂ ಹೊಡೆತದ ವೈವಿಧ್ಯತೆಯನ್ನು ಉಪಯೋಗಿಸಬೇಕು. ನೋಡಿ ಅಗತ್ಯಕ್ಕೆ ಅನುಗುಣವಾಗಿ ಅಲ್ವಾ, ಈ ಒಂದು ವಾಲಿಬಾಲ್ ರ್ಯಾಲಿ ಆಗ್ತಾ ಇದೆ ಅಂದ್ರೆ
ತಮ್ಮ ತಂಡಕ್ಕೆ ತನಗೆ ಅಗತ್ಯಕ್ಕೆ ಅನುಕೂಲವಾಗಿ ತನಗೆ ಅಗತ್ಯಕ್ಕೆ ಅನುಕೂಲವಾಗುವಂತಹ ತನಗೆ ಅಗತ್ಯವಾಗುವಂತಹ ರೀತಿಯಲ್ಲಿ ಹೊಡೆತದ ರಭಸ ಅಲ್ವಾ. ರಭಸವನ್ನ ಯಾವ ಎಲ್ಲ ಸಂದರ್ಭದಲ್ಲಿ ಎಲ್ಲ ಪಾಸ್ಗಳನ್ನು ನಾವು ರಭಸವಾಗಿ ಹೊಡೆಯಕ್ಕಾಗಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ರಭಸದಲ್ಲಿ ಅಥವಾ ವೇಗದಲ್ಲಿ ಹೆಚ್ಚು ಕಡಿಮೆ ಮಾಡ್ಬೇಕು ಅಲ್ವಾ. ನಾವು ಪ್ರತಿ ಬಾಲನ್ನು ಸಹ ಒಂದೇ ರಭಸದಲ್ಲಿ ಹೊಡೆಯಕ್ಕಾಗುತ್ತಾ ಇಲ್ಲ ಅಲ್ವಾ. ಆ ಸಂದರ್ಭನ ಗುರುತಿಸ್ಕೊಂಡು ಆ ಎದುರಾಳಿ ಆಟಗಾರನ್ನ ನೋಡಿಕೊಂಡು ಏನ್ ಮಾಡ್ಬೇಕು, ಆ ಬಾಲನ್ನ ರಭಸವಾಗಿ ಹೊಡಿಬೇಕು, ಇಲ್ಲ ಅಲ್ಲೇ ಟ್ಯಾಪ್ ಮಾಡೋದಾಗಿರ್ಬೋದು ಅಥವಾ ಡ್ರಾಪ್ ಮಾಡೋದಾಗಿರುವ ಅಂತ ಕೆಲಸವನ್ನ ನಾವು ಮಾಡಬೇಕು. ಹಾಗೂ ಒಡೆತದ ವೈವಿಧ್ಯತೆಯನ್ನು ಉಪಯೋಗಿಸಬೇಕು. ನೋಡಿ, ಸ್ಮ್ಯಾಶ್ ಮಾಡುವಂತವರು ಒಂದು ಒಡೆತದ ವೈವಿಧ್ಯತವಾಗಿರುವ ಅವರು ಹೊಡೆದ್ರು ಅಂದ್ರೆ ಸ್ಮ್ಯಾಶ್ ಹೊಡೆದ್ರು ಅಂದ್ರೆ ಅದು ವೈವಿಧ್ಯತೆಯಿಂದ ಕೂಡಿರಬೇಕು. ಯಾವುದೇ ಪ್ರತಿ ಸರಿನೂ ಒಂದೇ ತರ ನಾವು ಹೊಡೆಯಕ್ಕಾಗಲ್ಲಲ್ವಾ. ಹಾಗಾಗಿ ಏನ್ ಮಾಡಬೇಕು, ಸ್ಮ್ಯಾಶರ್ ಆದಂತವನ್ನ ಏನ್ ಮಾಡಬೇಕು, ಒಂದು ರಭಸವಾದ ಒಂದು ಸ್ಥಿತಿಯಲ್ಲಿ ಅಥವಾ ರಭಸವಾದ ಸ್ಥಿತಿಯಲ್ಲಿ ಆ ಬಾಲನ್ನ ವೈವಿಧ್ಯತೆಯಿಂದ ಹೊಡೆಯಬೇಕು ಅಥವಾ ವೈವಿಧ್ಯತೆಯನ್ನ ಉಪಯೋಗಿಸಬೇಕು. ಹಾಗಾದ್ರೆ ನಾವು ಮೂರನೇ ಅಂಶ ಯಾವುದು, ಹೆಚ್ಚಿನ ಎತ್ತರ ತಲುಪುವ ನಿಖರ ಬ್ಲಾಕರ್ಗಳಿದ್ದರೆ, ಹೆಚ್ಚಿನ ಎತ್ತರ ತಲುಪುವ ನಿಖರ ಬ್ಲಾಕರ್ಗಳಿದ್ದರೆ ಸ್ಪರ್ಶ ಹೊಡೆತ ಅಥವಾ ಪ್ಲೇಸಿಂಗ್ಗಳ ಮೂಲಕ ಅಂಕ ಗಳಿಸಬೇಕು. ಏನ್ ಮಾಡ್ಬೇಕು, ನಮ್ಮ ಆಪೋಸಿಟ್ ತಂಡದಲ್ಲಿ ಎತ್ತರವಾದ ನಿಲುವನ್ನು ಹೊಂದಿರತಕ್ಕಂಥ ಬ್ಲಾಕರ್ಗಳಿದ್ದಾರೆ, ಹೈಟ್ ನಟ್ಟಿನಿಂದ ಮೇಲಕ್ಕೆ ಹಾರುವಂತಹ ಬ್ಲಾಕರ್ಗಳಿದ್ದಾರೆ, ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಆ ಹೊಡೆತ ಅಥವಾ ಸ್ಪರ್ಶವನ್ನ ಪ್ಲೇಸಿಂಗ್ಗಳ ಮೂಲಕ ಅಂಕವನ್ನು ಗಳಿಸ್ಕೋಬೇಕು. ಆ ಆಪೋಸಿಟ್ ಟೀಮಲ್ಲಿ ಏನು ನಿಖರವಾದ ಬ್ಲಾಕರ್ಗಳಿದ್ರೆ, ಎತ್ತರವನ್ನು ತಲುಪುವ ನಿಖರವಾದ ಬ್ಲಾಕರ್ಗಳಿದ್ರೆ ಏನ್ ಮಾಡ್ಬೋದು, ನಾವು ಆ ಸ್ಪರ್ಶ ಅಥವಾ ಹೊಡೆತವನ್ನ ಪ್ಲೇಸಿಂಗ್ಗಳ ಮೂಲಕ ಏನು ಆ ಡ್ರಾಪ್ ಹಾಕೋದಾಗಿರ್ಬೋದು, ಆ ಪ್ಲೇಸ್ ಖಾಲಿ ಜಾಗವನ್ನು ಗುರುತಿಸಿ ಬಾಲನ್ನು ಹಾಕೋದಾಗಿರ್ಬೋದು, ಅಂತಹ ಒಂದು ಇದನ್ನ ನಾವು ಯೋಚನೆಯನ್ನ ಗಮನಿಸಿ ಅಂಕವನ್ನ ಗಳಿಸ್ಕೋಬೇಕು ನಾವು. ನೋಡಿ, ಈಗ ಆಪೋಸಿಟ್ ಟೀಮಲ್ಲಿ ಬ್ಲಾಕರ್ಗಳಿರ್ತಾರಲ್ವಾ, ಇಬ್ರು ಮೂರು ಜನ ಬ್ಲಾಕ್ ಬಾಲ್ಗಳನ್ನ ಬ್ಲಾಕ್ ಮಾಡ್ತಾರೆ, ಪಾಸರ್ ಆಗಿರ್ಬೋದು ಸ್ಮಾಶರ್ ಬಾಲ್ನ ಬಾಲ್ನ ಬ್ಲಾಕ್ ಮಾಡ್ತಾರೆ. ಆ ಬ್ಲಾಕರ್ಗಳು ಎತ್ತರವಾದ ನಿಲುವನ್ನು ಹೊಂದಿದ್ದು ಅವರು ಎತ್ತರವಾದ ಬ್ಲಾಕ್ ಅನ್ನ ತಡೀತಾರೆ, ಬಾಲ್ನ ಹೈಟ್ ತುಂಬಾ ಹೈಟ್ ನೆಗಿತಾರೆ, ಆ ಹೈಟ್ ಸ್ಪರ್ಶವನ್ನ ಬ್ಲಾಕ್ ಮಾಡ್ತಾರೆ. ನಾವೇನ್ ಮಾಡ್ಬೇಕು, ಪ್ರತಿ ಬಾಲನ್ನು ನಾವು ಹೊಡೆಯಕ್ಕಾಗೋದಿಲ್ಲ, ಆವಾಗ ಪ್ಲೇಸಿಂಗ್ಗಳ ಮೂಲಕ ಅಥವಾ ಡ್ರಾಪ್ ಹಾಕುವುದರ ಮೂಲಕ ಅಂಕವನ್ನ ನಾವು ಗಳಿಸ್ಕೋಬೇಕಾಗತ್ತೆ. ಹಾಗಾದ್ರೆ ಪಂದ್ಯ ನಡೆಯುತ್ತಿರುವಾಗ ಎದುರಾಳಿಗಳು ವೇಗವಾಗಿ ಅಂಕಗಳನ್ನು ಗಳಿಸುತ್ತಿದ್ದರೆ, ನೋಡಿ ಮ್ಯಾಚ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಪಂದ್ಯ ನಡೀತಾ ಇದೆ, ಎದುರಾಳಿ ಅಂಕಣದವ್ರು ಏನ್ ಮಾಡ್ತಿದ್ದಾರೆ, ನಮ್ಮ ವಿರುದ್ಧ ವೇಗವಾಗಿ ಅಂಕಗಳನ್ನು ಗಳಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಆಟವನ್ನು ನಿಧಾನಗೊಳಿಸಬೇಕು. ಏನ್ ಮಾಡ್ಬೇಕು, ಆಟವನ್ನ ಸ್ಲೋಗೊಳಿಸಬೇಕು. ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ನೋಡಿ, ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಕ್ರಿಕೆಟ್, ಈ ಕ್ರಿಕೆಟ್ ಅನ್ನ ನಾವು ಎಕ್ಸಾಂಪಲ್ ಆಗಿ ತಗೊಳೋದಾದ್ರೆ, ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಪ್ರತಿ ಬಾಲ್ಗಳನ್ನು ಫೋರ್ ಸಿಕ್ಸರ್ ಗಳನ್ನ ಹೊಡಿತಾ ಇದ್ದಾನೆ ಅಂದ್ರೆ ಏನ್ ಮಾಡ್ತಾರೆ ನೆಕ್ಸ್ಟ್ ಒಬ್ಬ ಬೌಲರ್ ಅನ್ನ ಚೇಂಜ್ ಮಾಡ್ತಾರೆ ಅಲ್ವಾ. ಬೌಲರ್ ಅನ್ನ ಚೇಂಜ್ ಮಾಡ್ತಾರೆ ಅಥವಾ ವಿಕೆಟ್ ಅನ್ನ ಸ್ಟಂಪ್ ಅನ್ನ ಚೇಂಜ್ ಮಾಡಿ ಬೌಲ್ ಮಾಡುವಂತ ವ್ಯವಸ್ಥೆನ ಮಾಡ್ತಾರೆ. ಹಾಗೆ ಸ್ವಲ್ಪ ನಿಧಾನಗೊಳಿಸ್ತಾರೆ, ಆಟವನ್ನು ನಿಧಾನಗೊಳಿಸ್ತಾರೆ ಅಲ್ವಾ. ಬೌಲಿಂಗ್ ಮಾಡೋದನ್ನ ಸ್ವಲ್ಪ ಲೇಟ್ ಡಿಲೇ ಮಾಡಬಹುದು, ಹಾಗೂ ತಂಡದ ನಾಯಕನೊಂದಿಗೆ ಚರ್ಚೆ ಮಾಡೋದಾಗಿರ್ಬೋದು, ಅಂತಹ ಒಂದು ಇದನ್ನ ಯೂಸ್ ಮಾಡಿಕೊಂಡು ಏನ್ ಮಾಡ್ಬೇಕು, ಟೈಮ್ ಔಟ್ ತಗೊಳೋದಾಗಿರ್ಬೋದು, ಟೈಮ್ ಔಟ್ ತಗೊಳೋದಾಗಿರ್ಬೋದು, ಮತ್ತೆ ತಂಡದ ನಾಯಕನೊಂದಿಗೆ ಮಾತಾಡೋದಾಗಿರ್ಬೋದು, ಕೋಚ್ ಒಂದಿಗೆ ಟೈಮ್ ತಗೊಂಡು ಮಾತಾಡೋದಾಗಿರ್ಬೋದು, ಅಂತಹ ಅಂಶಗಳನ್ನು ನಾವು ಉಪಯೋಗಿಸ್ತಾ ಸಂದರ್ಭಕ್ಕೆ ಅನುಸಾರವಾಗಿ ಸಮಯಕ್ಕೆ ಅನುಗುಣವಾಗಿ ಏನ್ ಮಾಡ್ಬೇಕು ನಾವು ಆಟಗಾರರನ್ನ ಬದಲಾವಣೆ ಬಳಸಿಕೊಳ್ಳಬೇಕು. ಆಟಗಾರರನ್ನ ಬದಲಾವಣೆ ಮಾಡ್ಕೋಬೇಕು ಅಂದ್ರೆ ಎಕ್ಸ್ಚೇಂಜ್ ಆಟಗಾರರು ಅಂದ್ರೆ ಇದು ಬದಲಿ ಆಟಗಾರನ ನೇಮಿಸ್ಕೋಬೇಕು. ಹಾಗೆ ಮಾಡಿದ್ರಿಂದ ಸಂದರ್ಭಕ್ಕೆ ಅನುಸಾರವಾಗಿ ಆಟದ ಗತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಬೇಕು. ನೋಡಿ, ಪಂದ್ಯ ಶುರು ಆಗ್ಬಿಟ್ಟಿದೆ, ಎದುರಾಳಿ ಅಂಕಣದವ್ರು ಏನ್ ಮಾಡ್ತಿದ್ದಾರೆ, ಪ್ರತಿ ಬಾಲ್ನ ಪಾಯಿಂಟ್ ತಗೋದಿದ್ದಾರೆ, ಅಂಕಣವನ್ನ ಸತತವಾಗಿ ತೆಗೆದುಕೊಳ್ತಾ ಇದ್ದಾರೆ, ಸತತವಾಗಿ ಅಂಕಣವನ್ನ ತೆಗೆದುಕೊಳ್ತಾ ಇದ್ದಾರೆ, ವೇಗವಾಗಿ ಅಂಕವನ್ನು ಗಳಿಸ್ತಿದ್ದಾರೆ, ಫಾಸ್ಟ್ ಆಗಿ ವೇಗವಾಗಿ ಪ್ರತಿ ಬಾಲನ್ನು ಸಹ ಅಂಕವನ್ನ ಗಳಿಸ್ತಿದ್ದಾರೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಆಟವನ್ನು ನಿಧಾನಗೊಳಿಸ್ಬೇಕು. ನಾವು ಯಾವ ರೀತಿಯಲ್ಲಿ ನಿಧಾನಗೊಳಿಸ್ಬೇಕಪ್ಪ ಅಂದ್ರೆ ತಂಡದ ನಾಯಕನೊಂದಿಗೆ ಚರ್ಚೆ ಮಾಡೋದಾಗಿರ್ಬೋದು, ಅಥವಾ ಪ್ಲೇಸರ್ಗಳ ಜೊತೆಗೆ ಪ್ಲೇಸ್ಮೆಂಟ್ ಅನ್ನ ಸರಿಯಾಗಿ ನಿಲ್ಲಿಸೋದಾಗಿರ್ಬೋದು, ಅಥವಾ ಕೋಚ್ಗಳ ಜೊತೆಗೆ ಟೈಮ್ ಔಟ್ ಅನ್ನ ತೆಗೆದುಕೊಂಡು ಅಂತ ಸಂದರ್ಭದಲ್ಲಿ ಅವರ ಕಾನ್ಸಂಟ್ರೇಟ್ ಅನ್ನ ಹಾಳು ಮಾಡ್ಬೇಕು. ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು,
ಸಂದರ್ಭ ಅನುಸಾರವಾಗಿ ಸಮಯಕ್ಕೆ ಅನುಗುಣವಾಗಿ ಏನ್ ಮಾಡ್ಬೇಕು ನಾವು ಸಂದರ್ಭಕ್ಕೆ ಅನುಗುಣವಾಗಿ ಸಮಯಕ್ಕೆ ಅನುಗುಣವಾಗಿ ಆಟದ ಬದಲಾವಣೆಯನ್ನ ಬಳಸಿಕೊಳ್ಳಬೇಕಾಗುತ್ತೆ. ಆಟದ ಗತಿಯಲ್ಲಿ ಪರಿವರ್ತನೆ ಹೆಚ್ಚು ಕಡಿಮೆ ಮಾಡಿಕೊಳ್ಳಬೇಕು. ನೋಡಿ ಆಟದ ಗತಿಯಲ್ಲಿ ಏನ್ ಮಾಡ್ಬೇಕು, ಒಬ್ಬ ಆಟ ಬದಲಿ ಆಟಗಾರನ ಸೇರ್ಸ್ಕೊಳ್ಳೋದಾಗಿರ್ಬೋದು, ಆ ಕೋಚ್ಗಳ ಮುಖಾಂತರ ಆಟಗಾರರಿಗೆ ಧೈರ್ಯ ತುಂಬಿಸೋದಾಗಿರ್ಬೋದು, ಅಥವಾ ಸಲಹೆಗಳನ್ನ ಕೊಡುವುದಂತದಾಗಿರ್ಬೋದು, ಸ್ಕಿಲ್ಗಳನ್ನ ಹೇಳ್ಕೊಡುವಂತಾಗಿರ್ಬೋದು, ಅಂತಹ ಒಂದು ಸಮಯ ಸಂದರ್ಭಗಳನ್ನ ಯೂಸ್ ಮಾಡಿಕೊಂಡು ಎದುರಾಳಿ ಅಂಕಣದವರು ವೇಗವಾಗಿ ಅಂಕ ಗಳಿಸ್ತಾ ಇದ್ರೆ ಅದನ್ನ ತಡೆಯಬಹುದು, ಆಟವನ್ನ ನಿಧಾನಗೊಳಿಸಬೇಕು ಅಂತ ಅರ್ಥ. ಈ ರೀತಿಯಲ್ಲಿ ಆಟವನ್ನ ನಿಧಾನಗೊಳಿಸುವುದರ ಮುಖಾಂತರ ಏನ್ ಮಾಡ್ಬೇಕು, ಅಂಕಗಳನ್ನ ತಡೀಬೇಕು, ಎದುರಾಳಿ ಅಂಕಣದವರ ಅಂಕಗಳನ್ನ ತಡೀಬೇಕು. ಹಾಗಾದ್ರೆ ಮೂರು ಅಂಶಗಳನ್ನ ತಂತ್ರಗಳನ್ನ ನೋಡಿದ್ವಿ. ಯಾವುದು ಸರ್ವಿಸ್ ನೋಡಿದ್ದೀವಿ, ಒಂದು ಸರ್ವಿಸ್ಸು, ಎರಡು ಬಾಲ್ ಅನ್ನು ಸೆಟ್ ಮಾಡುವುದು, ಮೂರನೇ ಅಂಶ ಸ್ಮ್ಯಾಶ್ ಅಥವಾ ಅಟ್ಯಾಕ್. ಈ ಮೂರು ತಂತ್ರಗಳನ್ನು ಉಪಯೋಗಿಸಿಕೊಂಡು ನಾವು ಅಂಕಗಳನ್ನ ಹೇಗೆ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಹಾಗಾದ್ರೆ ಆ ಆಟಗಾರರು, ವಾಲಿಬಾಲ್ ಅಲ್ಲಿ ಆಡ್ತಕ್ಕಂತ ಆಟಗಾರರು ಹೇಗಿರ್ಬೇಕು, ಆಟಗಾರರಿಗೆ ಇರಬೇಕಾದ ಅವಶ್ಯಕ ಗುಣಗಳು ಯಾವುವು ಅಲ್ವಾ, ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದಂತಹ ಅವಶ್ಯಕವಾದ ಗುಣಗಳು ಯಾವುವು ಅವುಗಳನ್ನ ನಾವು ನೋಡೋದಾದ್ರೆ ಏನ್ ಮಾಡುವ ಅಭ್ಯಾಸ ಮಾಡೋದಾದ್ರೆ ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಗಳ ಬಗ್ಗೆ ನಾವು ಈಗ ಚರ್ಚೆ ಮಾಡೋಣ. ಏನಿರ್ಬೇಕು ತಂತ್ರಗಳನ್ನ ಮೂರು ರೀತಿಯ ತಂತ್ರಗಳನ್ನ ಅಭ್ಯಾಸ ಮಾಡಿ ನೋಡಿದ್ವಲ್ವಾ, ಹಾಗಾದ್ರೆ ಈ ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಗಳು, ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಗಳು, ಅವಶ್ಯಕ ಅವಶ್ಯಕ ಗುಣಗಳು ಅಲ್ವಾ. ನೋಡಿ ನಾವು ವಾಲಿಬಾಲ್ ಅಂಕಗಳನ್ನ ಗಳಿಸಕ್ಕೆ ಏನ್ ಮಾಡಿದ್ವಿ, ತಂತ್ರಗಳನ್ನ ಯೂಸ್ ಮಾಡಿದ್ವಿ ಅಲ್ವಾ. ಮೂರು ರೀತಿಯಾದ ತಂತ್ರಗಳನ್ನ ನಾವು ಯೂಸ್ ಮಾಡಿದ್ವಿ, ಕೌಶಲ್ಯಗಳನ್ನ ಯೂಸ್ ಮಾಡಿದ್ವಿ. ಅವುಗಳಲ್ಲಿ ಯಾವುವು, ಸರ್ವಿಸ್, ಬಾಲ್ನ ಸೆಟ್ ಮಾಡುವುದು, ಹಾಗೆ ಸ್ಮ್ಯಾಶ್ ಮಾಡುವುದು. ಈ ಮೂರು ತಂತ್ರಗಳನ್ನ ಉಪಯೋಗಿಸಿ ಏನ್ ಮಾಡಿದ್ವಿ ನಾವು ಅಂಕವನ್ನು ಹೇಗೆ ಪಡ್ಕೋಬಹುದು, ಎದುರಾಳಿ ತಂಡದಿಂದ ಅಂಕವನ್ನು ನಾವು ಹೇಗೆ ಕಸ್ಕೊಳ್ಬಹುದು ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗಾದ್ರೆ ವಾಲಿಬಾಲ್ ಆಟಗಾರರಲ್ಲಿರಬೇಕಾದ ಅವಶ್ಯಕ ಗುಣಗಳ ಬಗ್ಗೆ ನಾವು ಅಭ್ಯಾಸ ಮಾಡೋದಾದ್ರೆ ಆ ವಾಲಿಬಾಲ್ ಆಟಗಾರ ಎಂತಹ ಗುಣಗಳನ್ನ ಹೊಂದಿರ್ಬೇಕಪ್ಪ ಅಂದ್ರೆ ಎತ್ತರವಾದ ನಿಲುವು ಹೊಂದಿರಬೇಕು. ಮೊದಲನೇದಾಗಿ ವಾಲಿಬಾಲ್ ಆಟಗಾರ ಹೇಗಪ್ಪ ಇರ್ಬೇಕು ಅಂದ್ರೆ ಎತ್ತರವಾದ ನಿಲುವನ್ನು ಹೊಂದಿರ್ಬೇಕು, ಹೈಟ್ ಇರ್ಬೇಕು. ವಾಲಿಬಾಲ್ ಆಟಗಾರ ಎತ್ತರವಾಗಿರ್ಬೇಕು, ಹೈಟ್ ಇರ್ಬೇಕು ಅಲ್ವಾ. ಜಾಳಿಗೆಯ ಮೇಲೆ ನಿರ್ವಹಿಸುವ ಸ್ಮ್ಯಾಶ್ ಹಾಗೂ ಬ್ಲಾಕ್ ಅಂತ ನೈಪುಣ್ಯತೆಯನ್ನು ಸುಲಭವಾಗಿ ನಿರ್ವಹಿಸುವುದು. ನೋಡಿ ಎತ್ತರವಾಗಿದ್ರೆ ಏನು ಒಂದು ಪ್ರಯೋಜನ, ಏನೊಂದು ಉಪಯೋಗ ಅಂದ್ರೆ ಎತ್ತರವಾದ ನಿಲುವನ್ನು ಹೊಂದಿರತಕ್ಕಂಥವ್ರು ಏನ್ ಮಾಡ್ಬೇಕು, ಆ ಎದುರಾಳಿ ಆಟಗಾರರಿಂದ ಜಾಳಿಗೆಯ ಮೇಲಿಂದ ನಿರ್ವಹಿಸುವ ಸ್ಮ್ಯಾಶ್ ಅಥವಾ ಬ್ಲಾಕ್ ಅನ್ನ ನೈಪುಣ್ಯತೆಯಿಂದ ಸುಲಭವಾಗಿ ನಿರ್ವಹಿಸ್ಬೇಕು ಅವನು. ಈಗ ಅವನು ಕೈ ಎತ್ತಿ ಸ್ಮ್ಯಾಶ್ ಮಾಡುವಂತ ಬಾಲ್ ಅನ್ನ ಬ್ಲಾಕ್ ಮಾಡ್ದ ಅಂದ್ರೆ ಅದು ಬಾಲ್ ಡೆಡ್ ಆಗಲೇಬೇಕು. ಆ ರೀತಿಯಾಗಿ ಏನ್ ಮಾಡ್ಬೇಕು, ಒಂದು ಸ್ಮ್ಯಾಶ್ ಅನ್ನ ಜಾಳಿಗೆ ಮೇಲಿಂದ ಸ್ಮ್ಯಾಶ್ ಅನ್ನ ಅಥವಾ ಬ್ಲಾಕ್ ನ ನೈಪುಣ್ಯತೆಯನ್ನ ಉಪಯೋಗಿಸ್ಕೋಬೇಕು ಅಲ್ವಾ. ನೋಡಿ ಸ್ಮ್ಯಾಶ್ ಅಥವಾ ಸ್ಮ್ಯಾಶ್ ಹಾಗೂ ಬ್ಲಾಕ್ ನಂತಹ ನೈಪುಣ್ಯತೆಗಳನ್ನ ಸುಲಭವಾಗಿ ನಿರ್ವಹಿಸಬೇಕು. ಎತ್ತರ ಇದ್ರೆ ಏನು ಉಪಯೋಗ, ಬ್ಲಾಕ್ ಮತ್ತು ಸ್ಮ್ಯಾಶ್ ನಂತಹ ನೈಪುಣ್ಯತೆಗಳನ್ನ ಸುಲಭವಾಗಿ ನಿರ್ವಹಿಸಬಹುದು. ಎತ್ತರ ಇದ್ದ ಅಂದ್ರೆ ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಸುಲಭವಾಗಿ ನಿರ್ವಹಿಸಬಹುದು. ಹಾಗಾದ್ರೆ ಎರಡನೇ ಅಂಶ ಏನಪ್ಪಾ, ಎರಡನೇ ಅಂಶ ಏನಿರಬಹುದು, ಅಂಕಣದ ಒಳಗಡೆ ಪರಿಣಾಮಕಾರಿಯಾಗಿ ಓಡಾಡಲು ಚೆಂಡನ್ನು ಪರಿಣಾಮಕಾರಿಯಾಗಿ ಆಡಬೇಕಾಗಿರುವುದರಿಂದ ಚಪಲತೆ ಅವಶ್ಯಕ. ಏನೋ ಮೊದಲನೇದು ನೈಪುಣ್ಯತೆ ನೋಡಿ, ನೈಪುಣ್ಯತೆ ಎರಡನೆಯ ಅಂಶ ಚಪಲತೆ. ನೋಡಿ
ಈ ನೈಪುಣ್ಯದ ಜೊತೆಗೆ ಎತ್ತರವಾದ ನಿಲುವನ್ನು ಹೊಂದಿರಬೇಕಲ್ವಾ, ಹಾಗೆ ಎರಡನೆಯ ಅಂಶ ಚಪಲತೆ, ಅಂಕಣದ ಒಳಗಡೆ ಪರಿಣಾಮಕಾರಿಯಾಗಿ ಅಥವಾ ಆಕ್ಟಿವ್ ಆಗಿ ಓಡಾಡಬೇಕು. ಅಂಕಣದ ಒಳಗಡೆ ಪ್ರತಿಯೊಂದು ಅಂಕಣದ ಮೂಲೆಗೂ ಸಹ ಓಡಾಡುವಂತಹ ಒಂದು ಚಪಲತೆ ಆ ಆಟದಲ್ಲಿ ಇರಬೇಕು, ಆ ವ್ಯಕ್ತಿಯಲ್ಲಿ ಇರಬೇಕು, ಆ ಆಟಗಾರನಲ್ಲಿ ಇರಬೇಕು. ಅಂಕಣದ ಒಳಗೆ ಪರಿಣಾಮಕಾರಿಯಾಗಿ ಓಡಾಡಿಕೊಂಡು ಚೆಂಡನ್ನು ಸಮರ್ಪಕವಾಗಿ ಆಡಬೇಕಾಗಿರುವುದರಿಂದ ಏನ್ ಮಾಡಬೇಕು, ಚಪಲತೆ ತುಂಬಾ ಅವಶ್ಯಕವಾಗಿದೆ. ಚಪಲತೆ ಅನ್ನೋ ಒಂದು ಗುಣ ಆ ಒಬ್ಬ ಉತ್ತಮ ಆಟ ವಾಲಿಬಾಲ್ ಆಟಗಾರನಲ್ಲಿ ಇರಬೇಕಾಗತ್ತೆ. ಹಾಗೆ ಮೂರನೆಯ ಅಂಶ, ಎದುರಾಳಿಯು ಹೆಚ್ಚು ಸ್ಫೋಟಕ ಶಕ್ತಿನ ಹೊಂದಿದಲ್ಲಿ ಜಿಗಿದು ನೈಪುಣ್ಯತೆಗಳನ್ನು ನಿರ್ವಹಿಸಲು ಸಹಕಾರಿಯಾಗುತ್ತದೆ. ನೋಡಿ, ಏನು ಎತ್ತರ ನಿಲುವನ್ನು ಹೊಂದಿರತಕ್ಕಂಥ ಆಟಗಾರ ಉತ್ತಮ ಚಪಲತೆಯಿಂದ ಅಂಕಣದುದ್ದಕ್ಕೂ ಅಂಕಣದ ಮೂಲೆಗಳನ್ನು ತಲುಪಿ ಬಾಲನ ರಿಸೀವ್ ಮಾಡ್ಕೋಬೇಕು ಅಂದಾಗ ಎದುರಾಳಿಗಳಿಂದ ಹೆಚ್ಚು ಸ್ಫೋಟಕ ಶಕ್ತಿ, ಎದುರಾಳಿ ಅಂಕಣದಲ್ಲಿ ಹೆಚ್ಚು ಪ್ರಭಸವಾಗಿ ಹೊಡೆಯುವಂತಹ ಶಕ್ತಿ ಇತ್ತು ಅಂದ್ರೆ ಹೊಂದಿದ್ರು ಆ ಶಕ್ತಿನ ಹೊಂದಿದ್ರು ಅಂದ್ರೆ ಏನ್ ನೋಡಬೇಕು, ಈ ಎತ್ತರ ನಿಲುವನ್ನು ಹೊಂದಿರತಕ್ಕಂತ ಆಟಗಾರ ಜಿಗಿದು ನೈಪುಣ್ಯತೆಯನ್ನು ನಿರ್ವಹಿಸಬೇಕು. ಏನ್ ನೋಡ್ಬೇಕು, ಆ ಜಿಗಿದು ಬಾಲನ ಬ್ಲಾಕ್ ಮಾಡುವ ರೀತಿಯಲ್ಲಿ ಬ್ಲಾಕ್ ತಡೀಬೇಕು, ಅದನ್ನ ಗಾರ್ಡ್ ಮಾಡ್ಬೇಕು. ಆ ರಭಸವಾಗಿ ಎದುರಾಳಿ ತಂಡದವರು ಹೊಡೆದಂತಹ ಬಾಲನ ಏನ್ ಮಾಡ್ಬೇಕು, ಇವರು ಚೆಕ್ ಮಾಡ್ಬೇಕು ಅಥವಾ ಬ್ಲಾಕ್ ಮಾಡ್ಬೇಕು ಅಥವಾ ಗಾರ್ಡ್ ಮಾಡ್ಬೇಕು ಮುಖಾಂತರ ಆ ಬಾಲನ್ನ ಡೆಟ್ ಮಾಡ್ಬೇಕು. ಹಾಗಾದ್ರೆ ಎದುರಾಳಿಗಳಿಂದ ಹೆಚ್ಚು ಸ್ಫೋಟಕ ಶಕ್ತಿನ ಹೊಂದಿದಲ್ಲಿ ಜಿಗಿದು ನೈಪುಣ್ಯತೆಗಳನ್ನು ನಿರ್ವಹಿಸಲು ಸಹಕಾರಿಯಾಗುತ್ತದೆ ಅಲ್ವಾ, ನೈಪುಣ್ಯತೆ ನಿರ್ವಹಿಸಲು ಸಹಕಾರಿಯಾಗುತ್ತದೆ. ನೈಪುಣ್ಯತೆ ಹೊಂದಿರಬೇಕು, ಇಲ್ಲಾಂದ್ರೆ ಬಹಳ ಕಷ್ಟ. ವಾಲಿಬಾಲ್ ಆಟಗಾರ ಆಪೋಸಿಟ್ ಎದುರಾಳಿ ತಂಡದವರು ಸ್ಮ್ಯಾಶ್ ಅಥವಾ ರಭಸವಾಗಿ ಹೊಡೆದಂತಹ ಬಾಲನ್ನ ಕಿಲ್ ಮಾಡುವಂತಹ ಬಾಲನ್ನ ಡೆಡ್ ಮಾಡುವಂತಹ ಸಾಮರ್ಥ್ಯ ಏನಿರ್ಬೇಕು, ಅಂಕಣದ ಆಟಗಾರನಿಗೆ ಇರಬೇಕಾಗತ್ತೆ ಅಥವಾ ಸ್ಫೋಟಕ ಶಕ್ತಿಯನ್ನು ಹೊಂದಿರಬೇಕಾಗತ್ತೆ. ಏನೋ ಮೂರನೇ ಅಂಶ ಸ್ಫೋಟಕ ಶಕ್ತಿ. ಸ್ಫೋಟಕ ಶಕ್ತಿ ನೋಡಿ ವಿದ್ಯಾರ್ಥಿಗಳ ನೈಪುಣ್ಯತೆ, ವಾಲಿಬಾಲ್ ಆಟಗಾರನ ನಿಲುವು ಎತ್ತರವಾಗಿರಬೇಕು ಅಂತ ತಿಳ್ಕೊಂಡ್ವಿ, ಅಂಕಣದುದ್ದಕ್ಕೂ ಪರಿಣಾಮಕಾರಿಯಾಗಿ ಓಡಾಡಬೇಕು ಅಂತ ತಿಳ್ಕೊಂಡ್ವಿ, ಹಾಗೆ ಮೂರನೇ ಅಂಶ ಸ್ಫೋಟಕ ಶಕ್ತಿಯನ್ನು ಹೊಂದಿರಬೇಕು. ಬಾಲನ ಸ್ಮ್ಯಾಶ್ ಮಾಡಿ ಡೆಡ್ ಮಾಡೋದಾಗಿರ್ಬೋದು ಅಥವಾ ಎದುರಾಳಿ ಅಂಕಣದವರು ಮಾಡಿದಂತಹ ಬಾಲನ ಬ್ಲಾಕ್ ಮಾಡೋದಾಗಿರ್ಬೋದು ಅಥವಾ ಗಾರ್ಡ್ ಮಾಡೋದಾಗಿರ್ಬೋದು, ಅವನ್ನ ಅಂತಹ ಸ್ಕಿಲ್ಗಳನ್ನ ಉಪಯೋಗಿಸ್ಕೊಂಡು ಏನ್ ಮಾಡ್ಬೇಕು, ಅದು ನೈಪುಣ್ಯತೆಯನ್ನ ಉಪಯೋಗಿಸ್ಕೊಂಡು ಸ್ಫೋಟಕ ಶಕ್ತಿಯನ್ನ ಬಳಸ್ಕೋಬೇಕು ನಾವು. ಏನೋ ಸ್ಫೋಟಕ ಶಕ್ತಿಯನ್ನ ಬಳಸ್ಕೋಬೇಕಾಗತ್ತೆ. ಹಾಗಾದ್ರೆ ವಾಲಿಬಾಲ್ ಆಟಗಾರನಿಗೆ ನಾಲ್ಕನೇ ಗುಣ ಯಾವುದು ಅಂದ್ರೆ ಮೈ ಮಣಿತ. ನೋಡಿ, ಮೈ ಮಣಿತ ನೋಡಿ ವಿದ್ಯಾರ್ಥಿಗಳೇ, ಒಬ್ಬ ಉತ್ತಮ ವಾಲಿಬಾಲ್ ಆಟಗಾರ ಏನ್ ಮಾಡ್ತಾನಪ್ಪ ಅಂದ್ರೆ ಅಂಕಣದಲ್ಲಿ ಆಡುವಾಗ ಕೈಗಳನ್ನು ಹಾಗೂ ಕಾಲುಗಳನ್ನು ಚಾಚಿ ಚೆಂಡನ್ನು ಆಡುವ ಸಂದರ್ಭಗಳು ಎದುರಾಗ್ತವೆ. ಏನ್ ಮಾಡ್ತಾನೆ ಒಬ್ಬ ಆಟಗಾರ, ವಾಲಿಬಾಲ್ ಅಂಕಣದಲ್ಲಿ ಆಟವನ್ನ ಆಡ್ತಾ ಇದ್ದಾನೆ ಒಬ್ಬ ಆಟಗಾರ ಅಂದ್ರೆ ಕೈ ಹಾಗೂ ಕಾಲುಗಳನ್ನ ಚಾಚಿ ಪಕ್ಕಕ್ಕೆ ಅಥವಾ ಮುಂದಕ್ಕೆ ಅಥವಾ ಹಿಂದಕ್ಕೆ ಚಾಚಿ ಅಥವಾ ಬಗ್ಗಿ ದೇಹವನ್ನ ಬೆಂಡ್ ಮಾಡಿ ದೇಹವನ್ನ ಬಾಗಿಸಿ ಆಟ ಆಡ್ಬೇಕಾದ್ರೆ ಏನ್ ಮಾಡ್ಬೇಕು, ಆತನಿಗೆ ಮೈ ಮಣಿತ ತುಂಬಾ ಅವಶ್ಯಕವಾಗಿರ್ಬೇಕು. ಬಗ್ಬೇಕಲ್ವಾ, ನಾವ್ಯಾರು ಮುಂದೆ ಬಾಲ್ ಬೀಳ್ತಿದ್ರೆ ಬಗ್ಗಿ ರಿಸೀವ್ ಮಾಡ್ಕೋಬೇಕು, ಹಾಗಾಗಿ ಅಂತ ಬಾಲ ರಿಸೀವ್ ಮಾಡ್ಕೊಳ ಒಂದು ಬೆಂಡ್ ಆಗ್ಬೇಕಾದ್ರೆ ಮೈ ಮಣಿತವನ್ನ ಹೊಂದಿರಬೇಕು ಅಲ್ವಾ, ಮೈ ಮಣಿತವನ್ನ ಹೊಂದಿರಬೇಕು. ಕೈ ಕಾಲುಗಳು ಸರಿಯಾಗಿ ಕೆಲಸವನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು ಅಲ್ವಾ, ಪಕ್ಕಕ್ಕೆ ಬಂದಾಗ ಅಥವಾ ಸೈಡಿಗೆ ಬಂದಾಗ ಎದುರುಗಡೆ ಬಾಲ್ ಬಂದಾಗ ಏನ್ ಮಾಡ್ಬೇಕು, ಮೈ ಮಣಿತವನ್ನ ಚಂದ್ರಮುಗಳು ಎದುರಾಗದಾಗ ಮೈ ಮಣಿತವನ್ನ ನಾವು ರೂಢಿಸ್ಕೋಬೇಕಾಗತ್ತೆ. ಮೈ ಮಣಿತ ಇದ್ರೆ ಮಾತ್ರ ನಾವು ಎಲ್ಲಾ ಅಂಕಣದ ಎಲ್ಲಾ ಭಾಗದಲ್ಲೂ ಸಹ ಬಾಲನ್ನ ಆಡ್ಲಿಕ್ಕೆ ಅಥವಾ ರಿಸೀವ್ ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಹೇಳಿದರೆ
ಅಂಕಣದಲ್ಲಿ ಆಡುವಾಗ ಕೈಗಳನ್ನು ಹಾಗೂ ಕಾಲುಗಳನ್ನು ಮಡಿಸಿ ಅಥವಾ ಚಾಚಿ ಚೆಂಡನ್ನು ಆಡುವ ಸಂದರ್ಭಗಳು ಎದುರಾಗ್ತವೆ. ಆದ್ರಿಂದ ಏನಿರ್ಬೇಕು, ಅವರಿಗೆ ಮೈ ಮಣಿತವನ್ನ ಹೊಂದಿರಬೇಕು. ಆಟಗಾರ, ವಾಲಿಬಾಲ್ ಆಟಗಾರ ಉತ್ತಮ ಆಟಗಾರನಾಗಬೇಕು ಅಂದ್ರೆ ಅದರ ಗುಣಗಳಲ್ಲಿ ಮೈ ಮಣಿತವು ಸಹ ಒಂದಾಗಿದೆ ಅಲ್ವಾ. ಮೈ ಮಣಿತನು ಸಹ ಒಂದಾಗಿದೆ ನೋಡಿ. ಹಾಗಾದ್ರೆ ಮೈ ಮಣಿತವನ್ನ ನೋಡಿದ್ವಲ್ಲ ವಿದ್ಯಾರ್ಥಿಗಳೇ, ಹಾಗಾದ್ರೆ ಮುಂದಿನ ಅಂಶ ಯಾವುದು? ಯಾವುದು? ನೈಪುಣ್ಯತೆ ಅಲ್ವಾ. ಈಗ ನೈಪುಣ್ಯ ನೋಡಿದೀವಲ್ಲ, ನಾವು ನೋಡಿದೀವಲ್ವಾ. ಹಾಗಾದ್ರೆ ಐದನೆಯ ಅಂಶ ಯಾವುದು? ಐದನೆಯ ಒಂದು ಅಂಶ ಯಾವುದು ಅಂದ್ರೆ ತ್ವರಿತಗತಿ ಅಲ್ವಾ. ತಲುಪಿಸಿ, ಸರಿಯಾದ ಸಮಯಕ್ಕೆ ತಲುಪಿಸಿ, ಬೇಗ ನಿರ್ಣಾಯಕ, ಬೇಗ ನೋಡಿ ವಿದ್ಯಾರ್ಥಿಗಳೇ. ನಾವು ವಾಲಿಬಾಲ್ ಆಟಗಾರನಲ್ಲಿ ಇರಬೇಕಾದ ಅವಶ್ಯಕ ಗುಣಗಳಲ್ಲಿ ಮೊದಲನೆಯದು ನೈಪುಣ್ಯತೆ ನೋಡಿದ್ವಿ, ಚಪಲತೆಯನ್ನು ನೋಡಿದ್ವಿ, ಸ್ಫೋಟಕ ಶಕ್ತಿಯನ್ನು ನೋಡಿದ್ವಿ, ಹಾಗೂ ಮೈಮಣಿತವನ್ನು ನೋಡಿದ್ವಿ. ಹಾಗೆ ಐದನೆಯ ಅಂಶ ವೇಗ ನಿರ್ಣಾಯಕ ನೋಡಿ. ಒಂದು ಒಬ್ಬ ಉತ್ತಮ ವಾಲಿಬಾಲ್ ಆಟಗಾರ ಏನಪ್ಪಾ ಅಂದ್ರೆ, ಒಂದು ಉತ್ತಮ ಒಬ್ಬ ಉತ್ತಮವಾದ ವಾಲಿಬಾಲ್ ಆಟಗಾರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಉತ್ತಮವಾದ ವಾಲಿಬಾಲ್ ಆಟಗಾರನು ವೇಗವನ್ನು ನಿರ್ಣಯ ಮಾಡಬೇಕಾಗಿರುತ್ತೆ. ತ್ವರಿತಗತಿಯಲ್ಲಿ ಸಾಗುವ ಚೆಂಡನ್ನು ಅಲ್ವಾ, ಆಪೋಸಿಟ್ ಎದುರಾಳಿ ತಂಡದವರು ರಭಸವಾಗಿ ಬಾಲನ್ನ ನಮ್ಮ ಅಂಕಣಕ್ಕೆ ಹಾಕ್ತಾ ಇದಾರೆ, ಚೆಂಡು ಹಾಕ್ತಿದ್ರೆ ಅಂದ್ರೆ ಆ ಸ್ಥಳಕ್ಕೆ ಸರಿಯಾದ ಸಮಯಕ್ಕೆ ತಲುಪಿ ನೈಪುಣ್ಯತೆಗಳನ್ನು ನಿರ್ವಹಿಸಬೇಕು. ಏನ್ ಮಾಡ್ಬೇಕು? ಆ ಸಮಯಕ್ಕೆ ಸರಿಯಾಗಿ ತಲುಪಿ, ಆ ಸ್ಥಳಕ್ಕೆ ತಲುಪಿ ನೈಪುಣ್ಯತೆಯನ್ನ ನಿರ್ವಹಿಸಬೇಕಾಗಿರೋದ್ರಿಂದ ವೇಗ ತುಂಬಾ ನಿರ್ಣಾಯಕವಾಗಿರ್ತದೆ ಅಥವಾ ತುಂಬಾ ಅವಶ್ಯಕವಾಗಿರ್ತದೆ. ಉದಾಹರಣೆಗೆ ಎಕ್ಸಾಂಪಲ್, ಖಾಲಿ ಜಾಗ ಇರುತ್ತೆ, ನಮ್ಮ ಅಕ್ಕಪಕ್ಕದಲ್ಲಿ ಖಾಲಿ ಜಾಗಗಳು ಇರ್ತಾವಲ್ವಾ. ಆಗ ಆ ಎದುರಾಳಿ ತಂಡದವರು ಏನ್ ಮಾಡ್ತಾರೆ, ನಮ್ಮ ಎಡಭಾಗದ ಖಾಲಿ ಸ್ಥಳಕ್ಕೆ ಬಾಲನ್ನ ಸರ್ವಿಸ್ ಮಾಡಿದಾಗ ಅಥವಾ ಡ್ರಾಪ್ ಮಾಡೋ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ನಾವು ಸಡನ್ ಆಗಿ ನಾವು ಕಾರ್ಯೋನ್ಮುಖರಾಗಿ ಏನ್ ಮಾಡ್ಬೇಕು, ಆ ಬಾಲ್ನ ರಿಸೀವ್ ಮಾಡ್ಕೋಬೇಕಾಗತ್ತೆ ಅಲ್ವಾ. ಹಾಗಾಗಿ ಏನ್ ಮಾಡ್ಬೇಕು, ಸರಿಯಾದ ಸಮಯಕ್ಕೆ ತಲುಪಿ ನಾವು ನೈಪುಣ್ಯತೆಯನ್ನ ನಿರ್ವಹಿಸಬೇಕಾಗಿರೋದ್ರಿಂದ ವೇಗ ತುಂಬಾ ಅವಶ್ಯಕವಾಗಿರ್ತದೆ ಅಲ್ವಾ. ಹಾಗಾಗಿ ವೇಗ ಅನ್ನೋದು ವಾಲಿಬಾಲ್ ಆಟಗಾರನಿಗೆ ಒಂದು ಅವಶ್ಯಕವಾದ ಗುಣ ಮತ್ತು ತುಂಬಾ ಅವಶ್ಯಕವಾಗಿರುತ್ತೆ. ಹಾಗೆ ಆರನೇ ಅಂಶ ನಾವು ಪ್ರತಿಕ್ರಿಯಾ ವೇಗ. ಏನೋ ಪ್ರತಿಕ್ರಿಯಾ ವೇಗ, ಆರನೇ ಅಂಶ ಯಾವುದು? ಪ್ರತಿಕ್ರಿಯಾ ವೇಗ. ಪ್ರತಿಕ್ರಿಯಾ ವೇಗ ನೋಡಿ, ಎಲ್ಲ ಅಂಶಗಳು ಸಹ ವಾಲಿಬಾಲ್ ಆಟಗಾರನಿಗೆ ಇರಬೇಕಾದ ಅವಶ್ಯಕ ಗುಣಗಳು. ಆದ್ರೆ ಈ ಒಂದು ಆರನೆಯ ಅಂಶ ಪ್ರತಿಕ್ರಿಯಾ ವೇಗ, ನೀವೆಲ್ಲ ಕೇಳಿದಲ್ವಾ, ಕ್ರಿಯೆಗೆ ಪ್ರತಿಕ್ರಿಯೆ ಕೊಡ್ಬೇಕು ಅಲ್ವಾ. ಈಗ ಒಬ್ಬ ಉತ್ತಮ ಆಟಗಾರ ಅಂದ್ರೆ ಎದುರಾಳಿ ತಂಡದವರು ಬಾಲ್ ಸರ್ವಿಸ್ ಮಾಡ್ತಾರೆ ನೋಡ್ತಾನ ಅಲ್ವಾ, ಒಂದು ಡ್ರಾಪ್ ಅಥವಾ ಗ್ಯಾಪ್ ಖಾಲಿ ಸ್ಥಳವನ್ನು ಗುರುತಿಸಿ ಬಾಲ್ ಹಾಕ್ತಾನೆ ಅಂದ್ರೆ ನಾವು ಒಬ್ಬ ಉತ್ತಮ ಆಟಗಾರ ಏನ್ ಮಾಡ್ತಾನೆ, ಆ ಸ್ಥಳಕ್ಕೆ ಸರಿಯಾದ ಸಮಯಕ್ಕೆ ತಲುಪಿ ಬಾಲ್ ರಿಸೀವ್ ಮಾಡ್ಕೋತಾನೆ, ಬಾಲನ್ನ ರಿಸೀವ್ ಮಾಡ್ಕೋತಾನೆ ಅಲ್ವಾ. ಬಾಲ್ ರಿಸೀವ್ ಮಾಡ್ಕೊಂಡು ಏನ್ ಮಾಡ್ತಾನೆ, ಆ ಆಟವನ್ನ ಬಾಲ್ನ ರಿಸೀವ್ ಮಾಡ್ಕೋತಾನೆ. ಹಾಗೆ ಆ ಒಂದು ಪ್ರತಿಕ್ರಿಯಾ ವೇಗ ಇದ್ದಲ್ಲಿ ಮಾತ್ರ, ಏನೋ ಆ ಪ್ರತಿಕ್ರಿಯಾ ವೇಗ ಚೆನ್ನಾಗಿದ್ದಲ್ಲಿ ಮಾತ್ರ ಆಟಗಾರನು ಅತಿ ಕಡಿಮೆ ಸಮಯದಲ್ಲಿ ಚೆಂಡಿಗೆ ಪ್ರಯತ್ನಿಸಿ ಸೂಕ್ತ ನೈಪುಣ್ಯತೆಗಳನ್ನು ನಿರ್ವಹಿಸಬಹುದು ಅಲ್ವಾ. ನೋಡಿ, ಪ್ರತಿಕ್ರಿಯಾ ವೇಗ ಹೆಂಗಿರ್ಬೇಕು ಅಂದ್ರೆ, ಕ್ರಿಯೆಗೆ ಪ್ರತಿಕ್ರಿಯೆ, ತಕ್ಷಣ ಆ ಆಟ ಎದುರಾಳಿ ಅಂಕಣದವರು ಬಾಲನ ಹೆಂಗ್ ಕಳಿಸ್ತಾರೋ, ಯಾವ ಸ್ಥಳಕ್ಕೆ ಕಳಿಸ್ತಾರೋ, ಯಾವ ಹೆಂಗ್ ರಭಸವಾಗಿ ಕಳಿಸ್ತಾರೋ, ಅವನ್ನೆಲ್ಲ ಗುರುತಿಸಿ ಆ ಬಾಲಿಗೆ ಪ್ರತಿಕ್ರಿಯೆನ ಕೊಡ್ಬೇಕು. ಆ ಖಾಲಿ ಸ್ಥಳಕ್ಕೆ ಬಾಲನ ಹಾಕ್ತಾ ಇದಾರೆ, ನಾವು ಆ ಖಾಲಿ ಸ್ಥಳಕ್ಕೆ ಧಾವಿಸ್ಬೇಕಲ್ವಾ, ಆ ಖಾಲಿ ಸ್ಥಳಕ್ಕೆ ಧಾವಿಸ್ಬೇಕು, ಮೈಮಣಿತನ ಹೊಂದಿರಬೇಕು. ಹಾಗಾಗಿ ಪ್ರತಿಕ್ರಿಯಾ ವೇಗ ಚೆನ್ನಾಗಿದ್ದಲ್ಲಿ ಆಟಗಾರನು ಅತಿ ಕಡಿಮೆ ಸಮಯದಲ್ಲಿ ಚೆಂಡಿಗೆ ಪ್ರತಿಕ್ರಿಯಿಸಿ ಸೂಕ್ತ ನೈಪುಣ್ಯತೆಗಳನ್ನು ನಿರ್ವಹಿಸಬಹುದು. ಹಂಗಿದ್ರೆ ಒಬ್ಬ ಉತ್ತಮ ವಾಲಿಬಾಲ್ ಆಟಗಾರನ ಆಗಿರ್ಬೇಕು ಅಂದ್ರೆ ಅದರಲ್ಲಿ ಯಾವ ಉತ್ತಮವಾದ ಗುಣ ಇರಬೇಕು ಅಂದ್ರೆ, ಪ್ರತಿಕ್ರಿಯಾ ವೇಗ ಚೆನ್ನಾಗಿದ್ದಲ್ಲಿ ಆಟಗಾರನು
ಅತಿ ಕಡಿಮೆ ಸಮಯದಲ್ಲಿ ಚೆಂಡಿಗೆ ಪ್ರಯತ್ನಿಸಬೇಕು ಅಥವಾ ಸೂಕ್ತದ ನೈಪುಣ್ಯತೆಗಳನ್ನ ನಿರ್ವಹಿಸಬೇಕಾಗುತ್ತೆ. ಸೂಕ್ತವಾದ ನೈಪುಣ್ಯತೆಗಳನ್ನ ನಿರ್ವಹಿಸಬೇಕಾಗುತ್ತೆ. ಹಾಗಾದ್ರೆ ವಾಲಿಬಾಲ್ ನಲ್ಲಿ ನಾವು ಒಬ್ಬ ಉತ್ತಮ ವಾಲಿಬಾಲ್ ಆಟಗಾರ ಈ ಎಲ್ಲಾ ಮೇಲಿನ ಎಲ್ಲಾ ಗುಣಗಳನ್ನ ಹೊಂದಿರ್ಬೇಕಾಗುತ್ತೆ. ಒಬ್ಬ ಉತ್ತಮ ವಾಲಿಬಾಲ್ ಆಟಗಾರನ ಆಗ್ಬೇಕು ಅಂದ್ರೆ ಅಥವಾ ಉತ್ತಮ ವಾಲಿಬಾಲ್ ಆಟಗಾರ ಇದ್ದಾನೆ ಅಂದ್ರೆ ಇವು ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕವಾದ ಗುಣಗಳು ಅಲ್ವಾ. ನೈಪುಣ್ಯತೆ ಬಗ್ಗೆ ತಿಳ್ಕೊಂಡ್ವಿ, ಚಪಲತೆಯ ಬಗ್ಗೆ ತಿಳ್ಕೊಂಡ್ವಿ, ಸ್ಫೋಟಕ ಶಕ್ತಿಯ ಬಗ್ಗೆ ತಿಳ್ಕೊಂಡ್ವಿ, ಮೈ ಮಣಿತದ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದ್ರೆ ಮುಂದಿನ ಅಂಶ ಏನಪ್ಪ ಅಂದ್ರೆ ವೇಗ ನಿರ್ಣಾಯಕ, ಹಾಗೆ ಪ್ರತಿಕ್ರಿಯಾ ವೇಗ ಅಲ್ವಾ. ಈ ಪ್ರತಿಕ್ರಿಯಾ ವೇಗದೊಂದಿಗೆ ಈ ಎಲ್ಲಾ ಅಂಶಗಳನ್ನು ಹೊಂದಿರಬೇಕು ಯಾರು, ಒಬ್ಬ ವಾಲಿಬಾಲ್ ಆಟಗಾರ ಉತ್ತಮ ಆಟಗಾರ ಅನ್ಸ್ಕೋಬೇಕಾದ್ರೆ ಅವನು ತನ್ನ ತಂಡಕ್ಕೆ ಜಯವನ್ನ ತಂದು ಕೊಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಈ ಎಲ್ಲಾ ಗುಣಗಳನ್ನ ಆ ವಾಲಿಬಾಲ್ ವಾಲಿಬಾಲ್ ಆಟಗಾರ ಹೊಂದಿರ್ಬೇಕಾಗುತ್ತೆ. ಹಾಗಾದ್ರೆ ನಾವು ಈ ವಾಲಿಬಾಲ್ ಆಟಗಾರ ಗುಣಲಕ್ಷಣ ತಿಳ್ಕೊಂಡಿವಲ್ಲ, ಹಾಗಾದ್ರೆ ಮುಂದೆ ನಾವೇನ್ ತಿಳ್ಕೊಳೋಣ, ವಾಲಿಬಾಲ್ ಪಂದ್ಯಾವಳಿಗಳು ಮತ್ತು ಬಹುಮಾನಗಳು ಪ್ರಶಸ್ತಿಗಳು ಅಲ್ವಾ. ನೋಡಿ, ವಾಲಿಬಾಲಿಗೆ ಸಂಬಂಧಪಟ್ಟಂತ ಏನು ವಾಲಿಬಾಲ್ ಪಂದ್ಯಾವಳಿಗಳು ನೋಡಿ ಅಲ್ವಾ, ಪ್ರತಿಯೊಂದು ಕ್ರೀಡೆಗಳಿಗೂ ಸಹ ಟ್ರೋಫಿಗಳಿರ್ತವೆ, ಪಂದ್ಯಾವಳಿಗಳಿರ್ತವೆ, ಪ್ರಶಸ್ತಿಗಳಿರ್ತವೆ ಅಲ್ವಾ. ಹಾಕಿನಲ್ಲಿ ನೀವು ತಿಳ್ಕೊಂಡಿದ್ರಲ್ಲ ಯಾವ ಕ್ರೀಡಾಕೂಟಗಳಿರ್ತವೆ ಅಂತ, ಹಾಗೆ ಈ ವಾಲಿಬಾಲ್ಗೂ ಸಹ ಪಂದ್ಯಾವಳಿಗಳನ್ನ ನಾವು ನೋಡ್ಬೋದಾಗಿದೆ. ಯಾವ್ಯಾವ ಪಂದ್ಯಾವಳಿಗಳು ಈ ವಾಲಿಬಾಲ್ ಅಲ್ಲಿ ಬರ್ತವೆ ಅಂದ್ರೆ ರಾಷ್ಟ್ರಮಟ್ಟದ ರಾಷ್ಟ್ರಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್ ನೋಡಿ, ವಾಲಿಬಾಲ್ ಪಂದ್ಯಾವಳಿಗಳಲ್ಲಿ ಯಾವುದು ರಾಷ್ಟ್ರಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್, ಮೊದಲನೆಯ ಪಂದ್ಯಾಟಗಳು ಯಾವುದು ರಾಷ್ಟ್ರಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್, ರಾಷ್ಟ್ರಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್. ಹಾಗೆ ಎರಡನೇದು ರಾಷ್ಟ್ರಮಟ್ಟದ ಸಬ್ ಜೂನಿಯರ್ ಬಾಲಕ ಮತ್ತು ಬಾಲಕಿಯರ ಪಂದ್ಯಾಟಗಳು, ಯಾವುದು ಎರಡನೆಯ ಒಂದು ಪಂದ್ಯಾಟಗಳು ರಾಷ್ಟ್ರಮಟ್ಟದ ಸಬ್ ಜೂನಿಯರ್ ಬಾಲಕ ಬಾಲಕಿಯರ ಪಂದ್ಯಾಟಗಳು, ಯಾವುದು ರಾಷ್ಟ್ರಮಟ್ಟದ ಸಬ್ ಜೂನಿಯರ್ ಬಾಲಕ ಮತ್ತು ಬಾಲಕಿಯರ ವಾಲಿಬಾಲ್ ಪಂದ್ಯಾಟಗಳು ಎರಡನೆಯ ಅಂಶ. ಹಾಗಾದ್ರೆ ಈ ಮೂರನೆಯ ಅಂಶ ಯಾವ್ದಪ್ಪ ಅಂದ್ರೆ ಅದು ಈ ಮೂರನೆಯ ಅಂಶ ಯಾವ್ದು ನೋಡ್ಬೋದು ಅಂದ್ರೆ ಮೂರನೆಯ ಒಂದು ಪಂದ್ಯಾಟ ಯಾವ್ದು ಅಂದ್ರೆ ರಾಷ್ಟ್ರ ಮಟ್ಟದ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್, ಯಾವುದು ರಾಷ್ಟ್ರ ಮಟ್ಟದ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್. ಹಾಗೆ ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾಟಗಳು, ರಾಷ್ಟ್ರ ಮಟ್ಟಕ್ಕೆ ಸಂಬಂಧಿಸಿದಂತಹ ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾಟಗಳು. ಹಾಗೆ ಪ್ರತಿ ವರ್ಷ ಪುರುಷ ಹಾಗೂ ಮಹಿಳೆಯರಿಗೆ ನಡೆಯುವ ಫೆಡರೇಷನ್ ಕಪ್, ಏನು ಪ್ರತಿ ವರ್ಷನೂ ಸಹ ಪುರುಷ ಹಾಗೂ ಮಹಿಳೆಯರಿಗಾಗಿ ನಡೆಸುವಂತಹ ಫೆಡರೇಷನ್ ಕಪ್, ಅದು ಫೆಡರೇಷನ್ ಕಪ್. ಪ್ರತಿ ವರ್ಷ ಸಹ ಮಹಿಳೆಯರಿಗೂ ಮತ್ತು ಪುರುಷರಿಗಾಗಿ, ಪುರುಷ ಮತ್ತು ಮಹಿಳೆಯರಿಗೆ ಏನ್ ಮಾಡ್ತಾರೆ ಪ್ರತಿ ವರ್ಷನೂ ಸಹ ಈ ಫೆಡರೇಷನ್ ಕಪ್ ಅನ್ನ ನಡೆಸ್ತಾರೆ. ಹಾಗೆ ಪ್ರತಿ ವರ್ಷ ಪುರುಷ ಹಾಗೂ ಮಹಿಳೆಯರಿಗೆ ನಡೆಸುವ ರಾಷ್ಟ್ರೀಯ ಸೀನಿಯರ್ ವಾಲಿಬಾಲ್ ಪಂದ್ಯಾವಳಿ, ಯಾವುದು ಪ್ರತಿ ವರ್ಷ ಪುರುಷ ಮತ್ತು ಮಹಿಳೆಯರಿಗೆ ನಡೆಸುವ ರಾಷ್ಟ್ರೀಯ ಸೀನಿಯರ್ ವಾಲಿಬಾಲ್ ಪಂದ್ಯಾವಳಿ. ಹಾಗೆ ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾವಳಿಗಳು, ಯಾವುದು ಪ್ರತಿ ವರ್ಷ ಸಹ ರಾಷ್ಟ್ರೀಯ ಸೂಪರ್ ಲೀಗ್ ಹಾಗೆ ಪ್ರತಿ ವರ್ಷನೂ ಸಹ ಏನ್ ಮಾಡ್ತಾರೆ ಪುರುಷ ಮತ್ತು ಮಹಿಳೆಯರಿಗಾಗಿ ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾವಳಿಗಳನ್ನ ನಡೆಸ್ತಾರೆ. ಎರಡು ವರ್ಷಕ್ಕೊಮ್ಮೆ ನಡೆಸುವ ಜೂನಿಯರ್
ಬಾಲಕ ಮತ್ತು ಬಾಲಕಿಯರಿಗೆ ನಡೆಸುವ ಏಷ್ಯಾ ಮಟ್ಟದ ಜೂನಿಯರ್ ವಾಲಿಬಾಲ್ ಚಾಂಪಿಯನ್ಶಿಪ್. ಏನು 2 ವರ್ಷಗಳಿಗೊಮ್ಮೆ ಜೂನಿಯರ್ ಬಾಲಕ ಬಾಲಕಿಯರಿಗೆ ಏನ್ ಮಾಡ್ತಾರೆ, ಏಷ್ಯಾ ಮಟ್ಟದ ಜೂನಿಯರ್ ವಾಲಿಬಾಲ್ ಚಾಂಪಿಯನ್ಶಿಪ್ ಅನ್ನು ನಡೆಸ್ತಾರೆ. ಹಾಗೆ 4 ವರ್ಷಗೊಮ್ಮೆ ನಡೆಯುವ ಪುರುಷ ಮತ್ತು ಮಹಿಳಾ ತಂಡಗಳಿಗೆ ಸೀನಿಯರ್ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ ಎಷ್ಟು 4 ವರ್ಷಗಳಿಗೊಮ್ಮೆ ನಡೀತವೆ. ಯಾವುವು? ಮಹಿಳೆಯರಿಗಾಗಿ ನಡೆಯುವ, ಪುರುಷ ಹಾಗೂ ಮಹಿಳೆಯರಿಗಾಗಿ ನಡೆಯುವ ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾವಳಿಗಳು. ಯಾವ ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾವಳಿಗಳು. ಮತ್ತೆ 2 ವರ್ಷಕ್ಕೂ ನಡೆಯುವ ಅಂಡರ್ 19, 19 ವರ್ಷದ ಒಳಗಿನ ಅಲ್ವಾ, ಅಂಡರ್ 19 ಎಷ್ಟು 19 ವರ್ಷದೊಳಗೆ, ಅಂಡರ್ 19 ನೋಡಿ, ಅಂಡರ್ 19 19 ವರ್ಷದ ಒಳಗೆ ಇರ್ತಕ್ಕಂಥವರಿಗೆ ಏನ್ ಯಾವ್ದು ನಡೆಸ್ತಾರೆ, 19 ವರ್ಷದ ಒಳಗೆ ಇರ್ತಕ್ಕಂಥವರಿಗೆ ಅಂತಾರಾಷ್ಟ್ರೀಯ ಯೂತ್ ಚಾಂಪಿಯನ್ಶಿಪ್, ಅಂತಾರಾಷ್ಟ್ರೀಯ ಯೂತ್ ಚಾಂಪಿಯನ್ಶಿಪ್ ಅನ್ನ ನಡೆಸ್ತಾರೆ. ಹಾಗೆ 4 ವರ್ಷಗಳಿಗೊಮ್ಮೆ ನಡೆಯುವ ಪುರುಷ ಹಾಗೂ ಮಹಿಳೆಯರಿಗಾಗಿ ನಡೆಯುವ ವಾಲಿಬಾಲ್ ವಿಶ್ವಕಪ್ ಪಂದ್ಯಾವಳಿ ಅಲ್ವಾ. ನಿಮಗೆಲ್ಲ ಗೊತ್ತಿದೆಯಲ್ವಾ 4 ವರ್ಷಕ್ಕೊಮ್ಮೆ ಏನ್ ನಡೆಯುತ್ತೆ ವಿಶ್ವಕಪ್ ನಡೆ, 4 ವರ್ಷಗಳಿಗೊಮ್ಮೆ ಏನ್ ಮಾಡ್ತೀವಿ, 4 ವರ್ಷಗಳಿಗೊಮ್ಮೆ ವಿಶ್ವಕಪ್ ಅನ್ನ 4 ವರ್ಷಕ್ಕೊಮ್ಮೆ ವಿಶ್ವಕಪ್ ಅನ್ನ ನಡೆಸ್ತಾರೆ ಅಲ್ವಾ. ವಿಶ್ವಕಪ್ ಪಂದ್ಯಾವಳಿಗಳನ್ನ ನಡೆಸ್ತಾರೆ ಎಷ್ಟು 4 ವರ್ಷಗಳಿಗೊಮ್ಮೆ ನಡೆಯುವ ಪುರುಷ ಹಾಗೂ ಮಹಿಳಾ ತಂಡಗಳಿಗೆ ವಾಲಿಬಾಲ್ ವಿಶ್ವಕಪ್ ಪಂದ್ಯಾವಳಿಗಳು ಎಷ್ಟು, ವಿಶ್ವಕಪ್ ಪಂದ್ಯಾವಳಿಗಳು 4 ವರ್ಷಗಳಿಗೊಮ್ಮೆ ನಡೆಯುತ್ತವೆ. ಹಾಗೆ ಪುರುಷರಿಗಾಗಿ ಅಂತಾರಾಷ್ಟ್ರೀಯ ಲೀಗ್ ಹಾಗೂ ಮಹಿಳೆಯರಿಗಾಗಿ ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಪ್ರೀ ನೋಡಿ, ಲೀಗ್ ಹಾಗೂ ಗ್ರ್ಯಾಂಡ್ ಪ್ರೀ, ಲೀಗ್ ಮತ್ತೆ ಗ್ರ್ಯಾಂಡ್ ಪ್ರೀ ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಪ್ರೀ ಪಂದ್ಯಾವಳಿಗಳನ್ನು ಸಹ ಈ ವಾಲಿಬಾಲ್ನಲ್ಲಿ ನಡೆಸ್ತಾರೆ. ಹಾಗಾದ್ರೆ ಯಾವ ಯಾವ ಬಹುಮಾನಗಳಿದ್ದಾವೆ ಅಲ್ವಾ, ಯಾರ ಹೆಸರಿನಲ್ಲಿದ್ದಾವೆ ಬಹುಮಾನಗಳು ಅಥವಾ ಕ್ರೀಡಾಕೂಟ ವಾಲಿಬಾಲ್ ಪಂದ್ಯ ಆಟಗಳು ಯಾರ ಹೆಸರಿನಲ್ಲಿದ್ದಾವೆ ಅಂತ ತಿಳ್ಕೊಳೋದಾದ್ರೆ, ಸಿರಿವಂತಿ ಆದಿತ್ಯನಾರ್ ಗೋಲ್ಡ್ ಕಾ, ಸಿರಿವಂತಿ ಆದಿತ್ಯನಾರ್, ಸಿರಿವಂತಿ ಆದಿತ್ಯನಾರ್ ಗೋಲ್ಡ್ ಕಾ ಏನು, ಸಿರಿವಂತಿ ಆದಿತ್ಯನಾಥ್ ಗೋಲ್ಡ್ ಕಪ್ ಅಲ್ವಾ. ಯಾರು ಸಿರಿವಂತಿ ಆದಿತ್ಯನಾಥ್ ಗೋಲ್ಡ್ ಕಪ್ ಅನ್ನ ಯಾರು, ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳನ್ನ ಪಂದ್ಯಾವಳಿ, ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ಪಂದ್ಯಾವಳಿಗಳನ್ನಾಗಿ ನಡೆಸ್ತಾರೆ. ಹಾಗಾದ್ರೆ ಪುರುಷರಿಗಾಗಿ ಅಂತಾರಾಷ್ಟ್ರೀಯ ಲೀಗ್ ಹಾಗೂ ಮಹಿಳೆಯರಿಗಾಗಿ ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಪ್ರೀ ಪಂದ್ಯಾವಳಿ ನಡೀತವೆ. ಅದಾದ್ಮೇಲೆ ಸಿರಿವಂತಿ ಆದಿತ್ಯನಾರ್ ಗೋಲ್ಡ್ ಕಪ್ ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ಪಂದ್ಯಾವಳಿ, ಅಲ್ಲಿ ಮತ್ತೆ ಮುಂದಿನದು ರಶೀದ್ ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ವಾಲಿಬಾಲ್ ಪಂದ್ಯಾವಳಿ, ರಶೀದ್ ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ವಾಲಿಬಾಲ್ ಪಂದ್ಯಾವಳಿ. ವಾಲಿಬಾಲ್ ಮುಂದಿನ ಅಂಶ, ವಾಲಿಬಾಲ್ ನಲ್ಲಿ ಅತ್ಯುತ್ತಮ ಆಟಗಾರರಿಗೆ ಅರ್ಜುನ ಮತ್ತು ಏಕಲವ್ಯ ಪ್ರಶಸ್ತಿಗಳನ್ನು ಹಾಗೂ ಉತ್ತಮ ತರಬೇತಿದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. ಯಾವ್ದು ಯಾವ ಪ್ರಶಸ್ತಿಗಳು ಕೊಡ್ತಾರೆ, ಇವೆಲ್ಲ ಪಂದ್ಯಾಟ ನೋಡಿದ್ವಲ್ಲ ನಾವು, ಪಂದ್ಯಾಟಗಳನ್ನು ನೋಡಿದ್ವಿ, ಪಂದ್ಯಾಟಗಳು ಮತ್ತು ಬಹುಮಾನಗಳನ್ನು ನೋಡಿದ್ವಿ. ಆದ್ರೆ ಪ್ರಶಸ್ತಿಗಳು ಯಾವ್ಯಾವ ಇದಾವಪ್ಪ ಅಂದ್ರೆ, ಪ್ರಶಸ್ತಿಗಳಲ್ಲಿ ಯಾವುದು ಅತ್ಯುತ್ತಮ ಆಟಗಾರರಿಗೆ ಅರ್ಜುನ ಪ್ರಶಸ್ತಿ, ಯಾವುದು ಅರ್ಜುನ ಪ್ರಶಸ್ತಿನ ಯಾರಿಗೆ ಕೊಡ್ತಾರೆ, ಅರ್ಜುನ ಪ್ರಶಸ್ತಿನ ಅತ್ಯುತ್ತಮ ಆಟಗಾರರಿಗೆ, ಅತ್ಯುತ್ತಮ ಆಟಗಾರರಿಗೆ ಅರ್ಜುನ ಪ್ರಶಸ್ತಿ ಯಾರಿಗೆ ಕೊಡ್ತಾರೆ ಅಂದ್ರೆ ಅತ್ಯುತ್ತಮ ಆಟಗಾರರಿಗೆ ಕೊಡ್ತಾರೆ. ಹಾಗಾದ್ರೆ ಏಕಲವ್ಯ ಹಾಗೂ ದ್ರೋಣಾಚಾರ್ಯ ಪ್ರಶಸ್ತಿಗಳು, ಏಕಲವ್ಯ ಹಾಗೂ ದ್ರೋಣಾಚಾರ್ಯ
ನೋಡಿ ಈ ಎರಡು ಪ್ರಶ್ನೆಗಳನ್ನ ಏಕಲವ್ಯ ಹಾಗೂ ದ್ರೋಣಾಚಾರ್ಯ ಈ ಎರಡು ಪ್ರಶಸ್ತಿಗಳನ್ನ ಉತ್ತಮ ತರಬೇತುದಾರರಿಗೆ ಕೊಟ್ಟರು. ಯಾರಿಗೆ? ಉತ್ತಮ ತರಬೇತುದಾರರಿಗೆ. ಉತ್ತಮ ತರಬೇತುದಾರರಿಗೆ. ಪ್ರತಿ ವರ್ಷನೂ ಸಹ ಏನ್ ಮಾಡ್ತಾರೆ, ರಾಷ್ಟ್ರೀಯ ಕ್ರೀಡಾ ಪ್ರಾಧಿಕಾರ ಕೇಳಿದ್ರಲ್ವಾ, SCAI, ಸಾಯ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಈ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಕ್ರೀಡಾ ಪ್ರಾಧಿಕಾರ ಅಲ್ವಾ, ರಾಷ್ಟ್ರೀಯ ಕ್ರೀಡಾ ಪ್ರಾಧಿಕಾರದ ಮುಖಾಂತರ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಪ್ರತಿ ವರ್ಷವೂ ಸಹ ಏಕಲವ್ಯ ಪ್ರಶಸ್ತಿ, ಉತ್ತಮ ತರಬೇತುದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ಹಾಗೂ ಅರ್ಜುನ ಪ್ರಶಸ್ತಿಯನ್ನು ಕೊಡ್ತಾರೆ. ಏನು ಅರ್ಜುನ ಪ್ರಶಸ್ತಿನ ಯಾರಿಗೆ ಕೊಡ್ತಾರೆ? ಅತ್ಯುತ್ತಮ ಆಟಗಾರರಿಗೆ. ಅತ್ಯುತ್ತಮವಾದ ಆಟಗಾರರಿಗೆ ಏನ್ ಕೊಡ್ತಾರೆ? ಅರ್ಜುನ ಪ್ರಶಸ್ತಿನ ಕೊಡ್ತಾರೆ. ಅತ್ಯುತ್ತಮ ಆಟಗಾರರು ಪ್ರತಿ ವರ್ಷನೂ ಸಹ ಕ್ರೀಡೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳು ಏನ್ ಕೊಡ್ತಾರೆ? ಅರ್ಜುನ ಪ್ರಶಸ್ತಿಯನ್ನ ಕೊಡ್ತಾರೆ. ಹಾಗೆ ಉತ್ತಮ ತರಬೇತುದಾರ ಕೋಚ್ ಇರ್ತಾರಲ್ವಾ, ಈಗ ಭಾರತ ಕ್ರೀಡಾ ತಂಡಕ್ಕೆ ಉತ್ತಮವಾದ ಕೋಚ್ ಇರ್ತಾರೆ, ವಾಲಿಬಾಲ್ ತಂಡಕ್ಕೆ ಕೋಚ್ ಇರ್ತಾರೆ, ಹಾಕಿ ತಂಡಕ್ಕೆ ಕೋಚ್ ಇರ್ತಾರಲ್ವಾ, ಎಲ್ಲಾ ತಂಡಗಳಿಗೂ ಯಾವ ಯಾವ ಭಾರತದ ತಂಡಗಳಿರ್ತಾವೋ ಆ ತಂಡಗಳಿಗೆಲ್ಲ ಉತ್ತಮವಾದ ಕೋಚ್ಗಳು ಇರ್ತಾರೆ, ಅವರಿಗೋಸ್ಕರ ಏನ್ ಕೊಡ್ತಾರೆ? ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ಕೊಡ್ತಾರೆ. ಯಾವುದು? ದ್ರೋಣಾಚಾರ್ಯ. ಯಾರಿಗೆ ಕೊಡ್ತಾರೆ? ಏಕಲವ್ಯ ಹಾಗೂ ದ್ರೋಣಾಚಾರ್ಯ ಪ್ರಶಸ್ತಿಗಳನ್ನ ಉತ್ತಮವಾದ ತರಬೇತುದಾರರಿಗೆ ಕೊಡ್ತಾರೆ. ಇದ್ರ ಮುಖಾಂತರ ಕ್ರೀಡೆಗೂ ಸಹ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ ಅಲ್ವಾ. ನೋಡಿ, ಪ್ರತಿ ವರ್ಷನೂ ಸಹ ಉತ್ತಮವಾದ ಸಾಧನೆಯನ್ನು ಮಾಡಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಯಾವ ಪ್ರಶಸ್ತಿಯನ್ನು ಕೊಡ್ತಾರೆ? ಅರ್ಜುನ ಪ್ರಶಸ್ತಿ. ಪ್ರತಿ ವರ್ಷನೂ ಸಹ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಉತ್ತಮ ಕ್ರೀಡಾಪಟುಗಳಿಗೆ ಅಂದ್ರೆ ಅತ್ಯುತ್ತಮ ಆಟಗಾರರಿಗೆ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಏನ್ ಕೊಡ್ತಾರೆ? ಅರ್ಜುನ ಪ್ರಶಸ್ತಿಯನ್ನ ಕೊಡ್ತಾರೆ. ಹಾಗೆ ಏಕಲವ್ಯ ಹಾಗೂ ದ್ರೋಣಾಚಾರ್ಯ ಪ್ರಶಸ್ತಿಗಳನ್ನ ಉತ್ತಮವಾದ ತರಬೇತುದಾರರಿಗೆ ಕೊಡ್ತಾರೆ. ಇವು ಇಲ್ಲಿನಲ್ಲೂ ನಾವು ಅಭ್ಯಾಸ ಮಾಡಿದಂತಹ ವಾಲಿಬಾಲ್ ಕ್ರೀಡೆಗೆ ಸಂಬಂಧಿಸಿದಂತಹ ಪ್ರಶಸ್ತಿಗಳು, ಬಹುಮಾನಗಳು, ಕ್ರೀಡೆಗಳ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ವಾಲಿಬಾಲ್ ಆಟದ ಕೆಲವು ತಂತ್ರಗಳ ಬಗ್ಗೆ ತಿಳ್ಕೊಂಡ್ವಿ, ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದ ಗುಣಲಕ್ಷಣಗಳು, ವಾಲಿಬಾಲ್ ಆಟಗಾರ ಯಾವೊಂದು ಗುಣಲಕ್ಷಣಗಳನ್ನು ಹೊಂದಿರಬೇಕು, ಹಾಗೆ ವಾಲಿಬಾಲ್ ಪಂದ್ಯಾವಳಿಗಳು ಯಾವುವು, ಅದರಲ್ಲಿ ಬರ್ತಕ್ಕಂಥ ಬಹುಮಾನಗಳು ಯಾವುವು, ಹಾಗೆ ಪ್ರಶಸ್ತಿಗಳು ಯಾವ ತಿಳ್ಕೊಂಡಿರಲ್ಲ ಅಲ್ಲಿಗೆ. ಈ ಎಲ್ಲ ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ವಿದ್ಯಾರ್ಥಿಗಳೇ, ಎಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತಿನ ಒಂದು ಗುಂಪು ಆಟಗಳ ಅಧ್ಯಾಯ ವಾಲಿಬಾಲ್ ತಾತ್ವಿಕ ಪಾಠವು ಏನಾಗಿದೆ, ಮುಕ್ತಾಯ ಆಗಿದೆ. ನಿಮಗೆಲ್ಲರಿಗೂ ಸಹ ಅರ್ಥವಾಗಿದೆ ಅನ್ಕೊಂಡು ಈ ಒಂದು ಅಧ್ಯಾಯವನ್ನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.